ನೋಡಿ, ಶಿಕ್ಷಣ ಸಚಿವರು ಅದರಲ್ಲೂ ಸರ್ಕಾರ, ಈಗಿನ ಸರ್ಕಾರ ಏನಿದೆ, ಕನ್ನಡ ಶಾಲೆಗಳನ್ನು ಉಳಿಸುವಂತ ದಿಟ್ಟ ಹೆಜ್ಜೆನ ನಾವು ಇಡ್ತಾ ಇದ್ದೀವಿ, ಸರ್ಕಾರಿ ಶಾಲೆಗಳನ್ನು ಆಗ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಬಡಾಯ ಕೊಚ್ಚಿಕೊಳ್ತಾರೆ, ಹೋದ ಕಡೆಲ್ಲ ಬಂದ ಕಡೆಲ್ಲ. ಆದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಕೂಡ ಎಂಥ ಶೋಚನೀಯ ಪರಿಸ್ಥಿತಿಗಳು ಇದಾವೆ ಅಂತಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಅದರಲ್ಲೂ ಕೂಡ ನೋಡಿ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ. ಆದರೆ ಅದು ಕೇವಲ ಭಾಷಣಕ್ಕೆ, ಅದು ಕೇವಲ ಹೇಳಿಕೆಗೆ ಮಾತ್ರ, ಕಾಗದಕ್ಕೆ ಮಾತ್ರ ಸೀಮಿತ ಆಗಿದೆ. ಆದರೆ ಇನ್ನೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳ ಶಾಲೆಗಳು ಅವ್ಯವಸ್ಥೆಯ ಆಗರವಾಗಿದೆ, ಸಕಲ ಸೌಲಭ್ಯಗಳಿಲ್ಲದೆ ಕೊರಕ್ತಾ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಉದಾಹರಣೆ ಕೊಡ್ತಾ ಇದೀನಿ ನಾನು ಅಷ್ಟೇ ಇವತ್ತಿನ ಜನದಿನ ಕಾರ್ಯಕ್ರಮದಲ್ಲಿ. ಯಾಕಂತ ಹೇಳಿದ್ರೆ ನೋಡಿ, ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಅವರ ಕ್ಷೇತ್ರದಲ್ಲಿರುವಂತ ಒಂದು ಶಾಲೆಯ ದುಸ್ಥಿತಿಯನ್ನು ಇವತ್ತು ಜನದಿನ ಕಾರ್ಯಕ್ರಮದಲ್ಲಿ ತೆರೆದಿಡ್ತಾ ಇದ್ದೀವಿ. ಹಾಗಾದರೆ ಅಲ್ಲೇನಾಗಿದೆ, ಯಾಕೆ ಅಲ್ಲಿ ಶಿಕ್ಷಣ ವ್ಯವಸ್ಥೆ ಕುಂಠಿತ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣಗಳು ಕೂಡ ಬಹಳ ಬಲವಾಗಿದ್ದಾವೆ. ಬಟ್ ಇದನ್ನು ಯಾಕೆ ಇನ್ನೂ ಕೂಡ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ಯಾಕೆಂದರೆ ಖಾಸಗಿ ಶಾಲೆಗಳ ಮೇಲೆ ತೋರಿಸುವಂಥ ಆಸಕ್ತಿ ಸರ್ಕಾರಿ ಶಾಲೆಗಳ ಮೇಲೆ ಇವರು ತೋರಿಸ್ತಾ ಇಲ್ಲ. ಹಾಗಾಗಿ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವರು ನೋಡಲೇಬೇಕಾದಂಥ ಸ್ಟೋರಿ ಇದು. ಶಿಥಿಲಗೊಂಡ ಸರ್ಕಾರಿ ಶಾಲಾ ಕಟ್ಟಡದಲ್ಲೇ ಪಾಠ ಕೇಳಬೇಕಾದಂಥ ದುರ್ದೈವ. ಸಚಿವ ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಅವರ ಕ್ಷೇತ್ರ ಇದೆ ಅಲ್ವಾ, ನವಲಗುಂದ ಅವ್ರ ಕ್ಷೇತ್ರ, ಅವರ ಕ್ಷೇತ್ರದಲ್ಲಿ ಅವ್ಯವಸ್ಥೆ ಇದೆ. ಕೈಯಲ್ಲಿ ಜೀವ ಹಿಡ್ಕೊಂಡು ಪಾಠ ಕೇಳ್ತಿದ್ದಾರೆ ವಿದ್ಯಾರ್ಥಿಗಳು, ಸಣ್ಣ ಸಣ್ಣ ಮಕ್ಕಳ್ರೇನು. ಸುಸಜ್ಜಿತ ಕಟ್ಟಡ ನಿರ್ಮಿಸುವಂತೆ ಕಣ್ಣೀರಾಗ್ತಾ ಇದ್ದಾರೆ. ಮಳೆ ಬಂದ್ರೆ ಮುಗಿದೋ ಹೋಯ್ತು, ಈಗ ಆಗೋ ಬೀಳಂಗಿದೆ. ಸುತ್ತಲೂ ಗಿಡಗಂಟೆಗಳು ಬೆಳೆದು ಬಿಟ್ಟಿದ್ದಾರೆ, ಪೋಷಕರು ಹಿಂದೇಟು ಹಾಕ್ತಾ ಇದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಹೆಬಸೂರು ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಸರ್ಕಾರಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯ ಗೋಳನ್ನ ಕೇಳೋರೇ ಇಲ್ಲ. ಹೆಣ್ಮಕ್ಕಳು ಶಾಲೆ ಶಿಕ್ಷಣ ಸಚಿವ ನಾಗೇಶ್ ಅವರು ನೋಡಲೇಬೇಕು. ಅತಿಯಾದ ಮಳೆ, ಮೂರು ಬಾರಿ ಪ್ರವಾಹದಿಂದ ಈ ಶಾಲೆ ಶಿಥಿಲಗೊಂಡಿದೆ. ವಿದ್ಯಾರ್ಥಿಗಳು ಬೈದ ವಾತಾವರಣದಿಂದ ಕಲಿಯುವಂತ ಪರಿ ನೋಡಿ, ಶಿಕ್ಷಣ ಕಲಿಯಕ್ಕೂ ಕೂಡ ವ್ಯವಸ್ಥೆ ಮಾಡಕ್ಕೆ ಆಗ್ತಾ ಇಲ್ಲ. ಇವಿದೆ ಮೂರು ತರಗತಿಯ ವಿದ್ಯಾರ್ಥಿಗಳನ್ನ ಗಂಡು ಮಕ್ಕಳ ಶಾಲೆಗೆ ಸ್ಥಳಾಂತರ ಮಾಡಿದ್ದಾರೆ. ಮೂರು ತರಗತಿ ವಿದ್ಯಾರ್ಥಿಗಳನ್ನು ಈಗ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಸುರಿದಂಥ ಮಳೆ ಇದೆ ಅಲ್ವಾ, ಆ ಮಳೆಗೆ ಸಾಕಷ್ಟು ರೀತಿಯಾದಂಥ ಅವಾಂತರಗಳಾಯಿತು. ನೋಡಿ, ಇದು ಹೆಬಸೂರು, ಹೆಬಸೂರು ಗ್ರಾಮ ಇದೆ ಅಲ್ವಾ, ಆ ಗ್ರಾಮದಲ್ಲಿರುವಂಥ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ, ಹೆಸರಿಗಷ್ಟೇ ಶಾಲೆ, ಒಂಥರ ಭೂತದ ಮನೆ ಆದಂಗೆ ಆಗಿದೆ ಅದು. ಈ ಗಬ್ಬು ನಾರ್ತಾ ಇದೆ ನೋಡಿ, ಇಲ್ಲಿ ನೋಡಿ ಶಾಲೆಯ ಒಳಗೆ ನೋಡಿ, ಮಳೆ ಬಂದ್ರಂತರೂ ಕೇಳೋಂಗೇ ಇಲ್ಲ, ಎಲ್ಲ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಶಾಲೆ ಆವರಣ ನೋಡ್ತಾ ಇದ್ರಿ, ಗದ್ದೆ ನಾಟಿ ಪೈರು ಕಣ್ಣಂಗೆ ಕಾಣಿಸ್ತಾ ಇದೆ ನಮಗೇನೋ, ಭತ್ತ ನಾಟಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಇದು ಗದ್ದೆ ಎಲ್ಲ ರೀ, ಇದು ಶಾಲೆ ಆವರಣ, ಇದು ಶಾಲೆ ಆವರಣ. ಮಳೆ ಬಂತು ಅಂತಂದರೆ ಶಾಲೆ ಒಳಗೆ ಕಾಲಿಡಂಗಿಲ್ಲ, ನೀರೋ ನೀರು. ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಸರ್ಕಾರ ಎಲ್ಲಿದೆ ನೋಡಿ, ಎಲ್ಲ ರಾಡಿ ಆಗಿಬಿಟ್ಟಿದೆ. ಹೆಂಗ್ರಿ ಪಾಠ ಕೇಳೋಕ್ಕಾಗತ್ರಿ ನಮ್ಮ ಬಡ ವಿದ್ಯಾರ್ಥಿಗಳಿಗೆ? ಯಾರಾದರೂ ದುಡ್ಡಿರೋದಿರ್ತಾರ, ಇಲ್ಲಾಂದರೆ ಖಾಸಗಿ ಶಾಲೆಗೆ ಹೋಗ್ತಾ ಇದ್ರು ಅವರು, ಇಲ್ಲಾಂದರೆ ಮುಚ್ಚಿಬಿಡಿ ಖಾಸಗಿ ಸರ್ಕಾರಿ ಶಾಲೆಗಳನ್ನು. ನೋಡಿ ಗೋಡೆಗಳು ಶಿಥಿಲಾವಸ್ಥೆದಲ್ಲಿ, ಬೋರ್ಡ್ ನೋಡಿ ಬರೆಯೋಕ್ಕಾಗಲ್ಲ, ಅದರಲ್ಲಿ ಕಿಟಕಿಗಳು ಬಾಗಿಲುಗಳು ಎಲ್ಲ ಹಾಳಾಗಿ ಹೋಗಿವೆ. ಕಬ್ಬಿಣ ಸಲಕರಣೆಗಳು ತುಕ್ಕ ಹಿಡಿದಿವೆ, ಸೋರ್ತಾ ಇದೆ, ಅದು ಮೇಲ್ಛಾವಣಿ ಇದೆಯಲ್ವಾ, ಸೋರ್ತಾ ಇದೆ. ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಅವರು ಅವರ ತವರು, ಆದರೆ ಅವರ ತವರಲ್ಲಿ ಒಂದು ಸರ್ಕಾರಿ ಶಾಲೆಯನ್ನು ಕಟ್ಟಿಸ್ಕೊಡೋಕೆ ಆಗ್ತಾ ಇಲ್ಲ. ನೋಡಿ ಮೇಲ್ಛಾವಣಿ ನೋಡಿ, ಇವತ್ತು ನಾಳೆ ಬೀಳಂಗಿದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಏನ್ರಿ ಆಗೋದು ಗತಿ? ವಿಧಾನಸಭಾ ಕ್ಷೇತ್ರದ ಹೆಬಸೂರು ಗ್ರಾಮ, ಇಲ್ಲಿ ಸುಮಾರು ಒಂದು ತಿಂಗಳಲ್ಲಿ ನಾಲ್ಕು ಬಾರಿ ಒಂದು ನೆರೆಯ ಹಾವಳಿಯಿಂದ ಒಂದು ಸುಮಾರು ರೂಮ್ಗಳಲ್ಲಿ ಕೂಡ ಒಂದು ನೀರು ಹಳ್ಳಗಳ ಹೋಗಿದ್ದರಿಂದ ಸಾಕಷ್ಟು ರಾಡಿ ಮತ್ತು ಬಿಲ್ಡಿಂಗ್ ಕೂಡ ಶೀತಲಗೊಂಡು ಕಂಬಗಳಾಗಲಿ ಮತ್ತು ಶಾಲೆಯ ಮೇಲ್ಛಾವಣಿ ಆಗಿರಲಿ ಎಲ್ಲವೂ ಕುಸಿತಗೊಂಡು ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆಗಳು ಆಗಿದ್ದು ನಿಜ. ಅದರಲ್ಲಿ ಕೂಡ
ಮಕ್ಕಳಿಗೆ ಇವತ್ತಿನ ನೆರೆ ಪರಿಯ ನೆರೆ ಹಾವಳಿಯಿಂದ ಮನೆಯಲ್ಲಿ ಕೂಡ ಶಿಕ್ಷಣ ಕಲಿಯಕನು ಕೂಡ ತೊಂದರೆ ಆಗಿದೆ ಯಾಕೆ ಮನೆ ಸೋರುವಾದಾಗಲಿ ಇಲ್ಲಿ ಶಾಲೆ ಸೋರಿದರಾಗಿರಲಿ ಮಕ್ಕಳ ಪಠ್ಯಪುಸ್ತಕ ಕೂಡ ಒಂದು ಲೈಬ್ರರಿ ಅಂತ ಇರತಕ್ಕಂತ ಶಾಲೆ ಒಳಗೆ ಕೂಡ ಈ ಲೈಬ್ರರಿ ಆತು ಪಠ್ಯಪುಸ್ತಕ ಆಗಿರಬಹುದು ಪೀಠೋಪಕರಣ ಆಗಿರಬಹುದು ಒಂದು ಕಂಪ್ಯೂಟರ್ ಆಗಿರಬಹುದು ಇವೆಲ್ಲ ಸರ್ಕಾರ ಕೂಡ ಈಗಾಗಲೇ ನಮ್ಮ ಹೆಬ್ಸೂರು ಅಲ್ಲದೆ ಒಂದು ವಿಧಾನಸಭಾ ಕ್ಷೇತ್ರಕ್ಕನ ಮಾನ್ಯ ಶಂಕರ್ ಪಾಟೀಲ್ ಸಾಹೇಬರು 34 ರೂಮ್ಗಳನ್ನು ಅಲಾಟ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಈಗ ಹೆಬ್ಸೂರು ಗ್ರಾಮಕ್ಕೆ 7 ರೂಮ್ ಅನ್ನು ಅಲಾಟ್ಮೆಂಟ್ ಆಗಿದವೆ ಒಂದು ನೆರೆ ಒಂದು ಮಳೆ ಒಂದು ಅಭಾವದಿಂದ ಮಳೆ ಹೆಚ್ಚಾಗಿದ್ದರಿಂದ ಈಗ ಸ್ವಲ್ಪ ಸ್ಥಗಿತಗೊಂಡತಿ ನೆರೆ ಒಂದು ಮಳೆ ಹೊರಪಾದ ನಂತರ 7 ರೂಮ್ಗಳನ್ನು ಸುಮಾರು 5 ರಿಂದ 6 ಫೂಟ್ ಹೈಟ್ ಮಾಡಿ ಒಂದು ರೂಮ್ ಅನ್ನು ಕಲ್ಪಿಸಿಕೊಡತಕ್ಕಂತ ಕೆಲಸವನ್ನು ಈಗಾಗಲೇ ಮಾಡಲಿಕ್ಕೆ ಹೇಳಿದ್ದಾರೆ ಅದರ ಜೊತೆಗೆ ಇಲ್ಲ ಪಕ್ಕದಲ್ಲಿಯೂ ಕೂಡ ಅಲ್ಲಿ ಕೂಡ 2 ರೂಮ್ ಆಗಿದೆ ಒಟ್ಟಾರೆ ಸುರೇಶ್ ಅಡಪದಂತೆ ಗ್ರಾಮ ಪಂಚಾಯತರು ಹೆಬ್ಸೂರು ಸಚಿವ ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರದಲ್ಲಿ ಬರುವಂತಹ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಇದು ಪಾಪ ಇನ್ನೂ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಇವ್ರು ಹೇಳ್ತಾ ಇದ್ದಾರೆ ಅಲರ್ಟ್ ಆಗಿದೆ ಕಟ್ಟಡಗಳು ಅಂತೇಳಿ ಅಲರ್ಟ್ ಆಗಿದ್ರೆ ಯಾವಾಗ ಕಟ್ಟಿಕೊಡ್ತಾರೆ ರೀ ಯಾವಾಗ ಕಟ್ಟ ಸರ್ಕಾರ ಹೋದ ಮೇಲೆ ಇನ್ನೊಂದು 5-6-7 ತಿಂಗಳು ಅಷ್ಟೇ ಇರ್ತಾರೆ ಅವರು ಆಮೇಲೆ ನೀವು ಕೇಳೋಕೆ ಹೋದ್ರು ಅವ್ರು ಕಿವಿಗೆ ಹಾಕೊಳ್ಳಲ್ಲ ನೋಡಿ ನೆರೆ ಬಂದಂತಹ ಸಂದರ್ಭದಲ್ಲಿ ಈ ಶಾಲೆ ದುಸ್ಥಿತಿನ ನೋಡೋಕಾಗೋದಿಲ್ಲ ಪಾಠ ಕೇಳೋಕಾಗದೆ ಇರುವಂತಹ ಪರಿಸ್ಥಿತಿ ಶಾಲಾ ಆವರಣದಲ್ಲಿ ಬಂದು ಕೂತ್ಕೊಂಡು ಪಾಠ ಕೇಳಬೇಕಾ ಅದು ಕೂಡ ಆಗಲ್ಲ ನೀರು ಕಂಪ್ಲೀಟ್ ಆಗಿ ನಿಂತ್ಕೊಂಡು ಬಿಡುತ್ತೆ ಬಟ್ ಕನ್ನಡ ಶಾಲೆಗಳನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರೇನು ದೊಡ್ಡದಾಗಿ ಭಾಷಣ ಬಿಗಿತಾರಲ್ವಾ ಕೇವಲ ಅದಷ್ಟೇ ಅದು ಭಾಷಣಕ್ಕಷ್ಟೇ ಸೀಮಿತ ಅದು ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕವಾಗಿ ಶೇಕಡ 75% ಮಕ್ಕಳು ಸರ್ಕಾರಿ ಶಾಲೆಯಲ್ಲೇ ಓದ್ತಾ ಇದ್ದಾರೆ ಆದರೆ ಇಂಥ ಪರಿಸ್ಥಿತಿ ನೋಡಿದ್ರೆ ಸರ್ಕಾರಿ ಶಾಲೆಗಳತ್ತ ಮುಖ ಮಾಡಂಗೆ ಆಗುತ್ತಾ ಪೋಷಕರು ಯಾಕೆ ಹಿಂದೇಟು ಹಾಕ್ತಾರೆ ಹೇಳಿ ಸರ್ಕಾರಿ ಶಾಲೆಯಲ್ಲಿ ವ್ಯವಸ್ಥೆಗಳು ಸರಿಯಾಗಿಲ್ಲ ಸೌಲಭ್ಯಗಳಿಲ್ಲ ಸರ್ಕಾರಕ್ಕೆ ಯೋಗ್ಯತೆ ಇರಲ್ಲ ಅಂಥೇಳೇ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾರೆ ನಮ್ಮ ಜನ ಇನ್ನು ಸದ್ಯಕ್ಕೆ ಶಾಲೆಯ ದುಸ್ಥಿತಿ ಹೇಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋದರಗೋಪ ಒಂದು ವಾಕ್ತೂರು ನಡೆಸಿದ್ದಾರೆ ನೋಡೋಣ ಸರ್ಕಾರಿ ಶಾಲೆಗಳಂದ್ರೆ ಮೂಗು ಮುರಿಯೋರೇ ಹೆಚ್ಚು ಅದರಲ್ಲಿ ಸಹಿತ ಇಂತಹ ಶಾಲೆಗಳನ್ನು ನೋಡಿದ್ರೆ ಯಾಕಾದರೂ ಇಲ್ಲಿ ನಮ್ಮ ಮಕ್ಕಳನ್ನ ಶಾಲೆ ಕಳಿಸಬೇಕು ಅಂತೇಳಿ ಭಯದಲ್ಲೇ ಇವತ್ತು ತಮ್ಮ ಮಕ್ಕಳನ್ನ ಈ ಒಂದು ಶಾಲೆಗೆ ತಮ್ಮ ವಿದ್ಯಾಭ್ಯಾಸಕ್ಕೆ ಕಲಿಸ್ತಾ ಇದ್ದಾರೆ ಇವತ್ತು ಆ ಒಂದು ಶಾಲೆಯ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ಒಂದು ದೃಶ್ಯಗಳಲ್ಲಿ ತೋರಿಸ್ತೀನಿ ಇದು ಹುಬ್ಬಳ್ಳಿ ತಾಲೂಕಿನ ಒಂದು ಹೆಬ್ಸೂರಿನ ಒಂದು ಗ್ರಾಮ ಸರ್ಕಾರಿ ಹೆಣ್ಣು ಮಕ್ಕಳ ಒಂದು ಶಾಲೆ ಈ ಒಂದು ಸರ್ಕಾರಿ ಹೆಣ್ಣು ಮಕ್ಕಳ ಒಂದು ಶಾಲೆಯ ಪರಿಸ್ಥಿತಿ ಏನು ಇದೆ ಅಂದರೆ ಇದು ಕಳೆದ 4 ವರ್ಷಗಳಿಂದ ಈ ಒಂದು ಶಾಲೆಯೇ ನೀರಿನಲ್ಲಿಯೇ ನಿಂತು ಹೋಗಿದೆ ಯಾಕೆಂದರೆ ಇಲ್ಲಿ ಒಂದು ಪಕ್ಕದಲ್ಲೇ ಒಂದು ಬೆಣ್ಣೆ ಹಳ್ಳ ಇದೆ ಆ ಬೆಣ್ಣೆ ಹಳ್ಳ ಮತ್ತು ತುಪ್ರಿ ಹಳ್ಳದ ಏನು ನೀರು ಬರುವುದರಿಂದ ಈ ಒಂದು ಶಾಲೆ ಪ್ರವೇಶವಾಗುತ್ತೆ ಈ ಒಂದು ಶಾಲೆಗೆ ನೀರು ನುಗ್ಗುತ್ತೆ ಇದರಿಂದ ಈ ಒಂದು ಶಾಲೆ ಇಲ್ಲಿ ಅಂತಂದರೆ ಸಂಪೂರ್ಣವಾಗಿ ಇಲ್ಲಿರುವಂತಹ ಕಂಬಗಳು ಇವತ್ತು ಕಳಚಿ ಬೀಳುತ್ತಿದ್ದಾವೆ ಇಲ್ಲಿ ನಾವು ನೋಡ್ಬೋದು ಪ್ರಮುಖವಾಗಿ ಈಗ ಈ ದೃಶ್ಯದಲ್ಲಿ ನೋಡ್ಬೋದು ಇಲ್ಲಿ ಹಾಕಿರುವಂತಹ ಕಂಬ ಏನಿದೆ ಆ ಕಂಬ ಈಗಾಗಲೇ ಅಂತಾರೆ ನೀರು ನಿಂತು ಇಲ್ಲಿ ಅಂತಾರೆ ಯಾವಾಗ ಕಳಚಿ ಬೀಳುತ್ತೆ ಅಂತ ಗೊತ್ತಿಲ್ಲ ಈಗಾಗಲೇ ಅದೆಷ್ಟೋ ಕಂಬಗಳು ಈ ಒಂದು ಶಾಲೆಯ ಮುಂದುಗಡೆ ಹಾಕಿರುವಂತಹ ಕಂಬಗಳು ಈಗಾಗಲೇ ಅಂತಾರೆ ಕಳಚಿ ಬಿದ್ದಿವೆ ಇಂತಹದರಲ್ಲಿಯೇ ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಅದರಲ್ಲಿ ಸಹಿತ ಈ ಒಂದು ಹೆಬ್ಸೂರು ಗ್ರಾಮ ಸಕ್ಕರೆ ಸಚಿವ ಮತ್ತು ಏನು ಸಕ್ಕರೆ ಮತ್ತು ಜವಳಿ ಸಚಿವ ಶಂಕರ್ ಪಾಟೀಲ್ ಅವರ ಒಂದು ಸ್ವಕ್ಷೇತ್ರದಲ್ಲಿ ಬರುವಂತಹ ಗ್ರಾಮ ಈ ಒಂದು ಗ್ರಾಮಕ್ಕೆ ಇಲ್ಲಿ ಶಂಕರ್ ಪಾಟೀಲ್ ಈಗಾಗಲೇ ಸಾಕಷ್ಟು ಬಾರಿ ಇಲ್ಲಿ ಅಂತಂದರೆ ಭೇಟಿ ನೀಡಿದರೆ ಕೇವಲ ಅಲ್ಲೇ ಪ್ರವಾಹ ಬಂದಾಗ ಈ ಒಂದು ಶಾಲೆಗೆ ಭೇಟಿ ಕೊಡ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಆದರೆ ಸಾಕಷ್ಟು ಇಲ್ಲಿ ಈ ಒಂದು ಗ್ರಾಮಸ್ಥರು ಈ ಒಂದು ನಮ್ಮ ಶಾಲೆಯನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳಿದ್ರು ಸಹಿತ ಇಲ್ಲಿವರೆಗೂ ಯಾರು ಒಬ್ಬರು ಈ ಒಂದು ಶಾಲೆಯ ಬಗ್ಗೆ ತಲೆನೆ ಕೆಡಿಸಿಕೊಂಡಿಲ್ಲ ಸದ್ಯದ ಶಾಲೆ ಇನ್ನು ಒಂದು ಇದು ಇನ್ನು ಹೊರಗಡೆ ಚಿತ್ರಣವಾದರೆ ಇನ್ನು ಶಾಲೆಯ ಒಳಗಡೆ ಚಿತ್ರವನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನಾವು ನೋಡ್ಬೋದು ಸಂಪೂರ್ಣವಾಗಿ ಏನು ಹಳ್ಳದ ನೀರು ಈ ಒಂದು ಶಾಲೆಯ ಒಳಗಡೆ ನುಗ್ಗಿದ್ದರಿಂದ ಈ ಒಂದು ಅಂದರೆ ಈಗಾಗಲೇ ಸಂಪೂರ್ಣ ಇಲ್ಲಿ ಅಂತಾರೆ ಇಲ್ಲಿ ನೋಡ್ಬೋದು ಈ ಒಂದು ನೀರಿನ ಕೊಳಚೆ ನೀರು ಇಲ್ಲಿ ತುಂಬಿಕೊಂಡಿದೆ ಕೊಳಚೆ ನೀರು ತುಂಬಿಕೊಂಡ್ರಿಂದ ಇಲ್ಲಿ ಹಾವುಗಳು ಈ ಒಂದು ಹಳ್ಳದ ನೀರಿನಲ್ಲಿ ಹಾವುಗಳು ಸಹ ಬರ್ತವೆ ಇಂಥದ್ರಲ್ಲಿಯೇ ಇಲ್ಲಿನ ವಿದ್ಯಾರ್ಥಿಗಳು ಅಂದರೆ ಹೆಣ್ಣು ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸ ಮಾಡಬೇಕಾಗಿದೆ ಯಾಕಂದರೆ ಇಲ್ಲಿ ಇದನ್ನು ಹೊರತುಪಡಿಸಿ ಈ ಒಂದು ಅಂದರೆ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲೇ ಈ ಒಂದು ಮಕ್ಕಳು ಯಾಕಂದರೆ ಈ ಒಂದು ಗ್ರಾಮದ ಮಕ್ಕಳು ಕೂಲಿ ನಾಲಿ ಮಾಡಿ ಜೀವನ ಮಾಡುವಂತಹ
ಬಡ ಮಕ್ಕಳು ಇದೇ ಒಂದು ಶಾಲೆಯಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮಾಡಬೇಕು. ಇದನ್ನು ಹೊರತು ಬೇರೆ ಈಗಾಗಲೇ ಅಂತಂದರೆ ಖಾಸಗಿ ಶಾಲೆಗಳಿಗೆ ಹೋಗಲಿಕ್ಕೆ ಅವರಿಗೆ ಅಂತಾರೆ ಆಗೋದಿಲ್ಲ. ಯಾಕಂದರೆ ಎಲ್ಲವೂ ಬಡತನ ರೇಖೆಗಿರುವಂತಹ ವಿದ್ಯಾ ಗ್ರಾಮದ ಜನರೇ ಒಂದು ಬಡ ಮಕ್ಕಳೇ ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಇಂತಹ ಶಾಲೆಗೆ ಬರಬೇಕಾದ್ರೆ ಇವತ್ತು ಇಲ್ಲಿನ ಮಕ್ಕಳು ಮತ್ತು ಪೋಷಕರು ನಮ್ಮ ಮಕ್ಕಳನ್ನು ಈ ಶಾಲೆಗೆ ಯಾಕೆ ಕಳಿಸ್ಬೇಕು, ಯಾಕೆಂದರೆ ಒಂದು ಕಡೆ ಈ ಮಕ್ಕಳಿಗೆ ಅಭದ್ರತೆ ಕಾಡ್ತಾ ಇದೆ, ಯಾಕೆ ಅಂದರೆ ಈ ಶಾಲೆ ಯಾವಾಗ ಕುಸಿದು ಬೀಳುತ್ತೆ ಅಂಥೇಳಿ ಒಂದು ಕಡೆ ಅಂತಂದರೆ ಇಲ್ಲಿ ಚಿಂತೆಯಲ್ಲಿದ್ದಾರೆ. ಇನ್ನು ಈ ಸಂಬಂಧಪಟ್ಟಂಗೆ ಇಲ್ಲಿನ ವಿದ್ಯಾರ್ಥಿಗಳನ್ನು ಸಹ ನಾವು ಇಲ್ಲಿ ಮಾತನಾಡಿಸೋಣ. ಯಾಕೆಂದರೆ ಈ ವಿದ್ಯಾರ್ಥಿಗಳ ಸಂಕಷ್ಟ ಏನು ಅನ್ನೋದ್ರ ಬಗ್ಗೆ ಪುಟ್ಟ ಶಾಲೆ ಪರಿಸ್ಥಿತಿ ಏನಿದೆ ನಿಮ್ದು ಇಲ್ಲಿ? ಕಠಿಣ ಇದೆ ಸರ್. ಹೇಳ್ಬೇಕಂದ್ರೆ ಎಲ್ಲ ಕಡೆ ಅರ್ಜಿನೂ ಕೊಟ್ಟಿವಿ ರೀ. ಶಿಕ್ಷಕರು ನಾವು ಇಷ್ಟು ನೀರು ನಿಂತ್ರೂ ಶಿಕ್ಷಕರು, ಎಸ್ ಡಿ ಎಂ ಸಿ ಅವರು, ಆಮೇಲೆ ಅಡುಗೆ ಸಿಬ್ಬಂದಿಗಳು, ಆಮೇಲೆ ಹೆಡ್ ಮಿಸ್ಗಳು ಎಲ್ಲರೂ ಸೇರಿ ಗುಣಮಟ್ಟದ ಶಿಕ್ಷಣನೇ ಕೊಟ್ಟಿದ್ದಾರೆ ಸರ್. ನಮಗೆ ಇಂಥ ನೀರಿನಲ್ಲಿ ಇದ್ರೂ ಅವ್ರು ಗುಣಮಟ್ಟದ ಶಿಕ್ಷಣ ಕೊಟ್ಟಿದ್ದಾರೆ. ಕ್ರಿಮಿ ಕೀಟಗಳಂತೂ ಈ ನೀರಿನಲ್ಲಿ ಕ್ರಿಮಿ ಕೀಟ ಚಿಕ್ಕ ಚಿಕ್ಕ ಹಾವು ಡ್ರಾ ತೆಗೆದ್ರೆ ಎಲ್ಲ ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳೆಲ್ಲ ನಮ್ಮ ಬ್ಯಾಗ್ ಸಹಿತ ಹಾವುಗಳಿದ್ದಾವೆ ಸರ್. ತೋರಿಸ್ಬೇಕಾದ್ರೆ ಹೇಳ್ಬೇಕಂದ್ರೆ ಮತ್ತೆ ಈ ಕಂಬಗಳೆಲ್ಲ ಬಿದ್ದಿದಾವಲ್ಲ ಸರ್, ಚಿಕ್ಕ ಮಕ್ಕಳು ಅಡ್ಡಾಡಿದ್ರೆ ಯಾವಾಗ ಏನಾಗುತ್ತೋ. ಪಾಲಕರು ನಾವು ಕಳ್ಸಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ನಮ್ಗೆ ಗುಣಮಟ್ಟದ ವಿದ್ಯೆ ಸಿಗ್ಬೇಕಂತ ನಾವು ಇಲ್ಲಿ ಬರ್ತಿದ್ದೀವಿ ಸರ್. ದಯವಿಟ್ಟು ಕಳಕಳಿ ಮನವಿ ಮಾಡಿಕೊಡ್ತೀವಿ ಎಲ್ಲರೂ. ನಮ್ಮ ಈ ಶಾಲೆ ಕಟ್ಟಡ ಸುಂದರವಾಗಿ ಕಟ್ಟಿಸ್ಕೊಡಿ ಅಂತ ಎಲ್ಲರೂ ಎಸ್ ಡಿ ಎಂ ಸಿ ಪರವಾಗಿ ಈ ಗ್ರಾಮದ ಹಿರಿಯರ ಪರವಾಗಿ ಕೇಳ್ಕೊತಿದ್ದೀವಿ, ಕೈ ಮುಗಿದು ಕೇಳ್ಕೊತೀವಿ. ದಯವಿಟ್ಟು ಈ ಶಾಲೆಯನ್ನು ಸುಂದರವಾಗಿ ಕಟ್ಟಿಸ್ಕೊಡಿ ಅಂತ ನಾವು ಕಳಕಳಿ ಮನವಿ ಮಾಡ್ಕೊತೀವಿ ಸರ್. ಅಲ್ಲ, ಯಾವಾಗ ಬೀಳುತ್ತೋ ಗೊತ್ತಿಲ್ಲ, ಸಾಕಷ್ಟು ಬಾರಿ ಕಂಬಗಳು ಬಿದ್ದಾವೆ ಇಲ್ಲಿ. ನೀವು ಇಲ್ಲಿ ಆಟ ಆಡುವಾಗ ಕಂಬ ಬಿದ್ದಾವೆ ಸಾಕಷ್ಟು ಬಾರಿ ಸರ್. ಹೇಳ್ಬೇಕಂದ್ರೆ ನಾವು ಎಲ್ಲಿ ಈ ಕಾಲಿಟ್ಟ ಸರ್, ಯಾವಾಗ ಏನಾಗುತ್ತೋ ಅಂತ ನಮಗೆ ಮನಸ್ಸಲ್ಲಿ ತುಂಬ ಭಯ ಇದೆ ಸರ್. ಇನ್ನು ಎಷ್ಟು ಕ್ಲೀನ್ ಮಾಡಿದ್ರು ಹೋಗ್ತಾ ಇಲ್ಲ ಸರ್. ಗ್ರಾಮ ಪಂಚಾಯತಿ ಅವರು ಬಂದು ಎಲ್ಲ ಅರ್ಜಿ ಕೊಟ್ಮೇಲೆ ಬಂದು ಕ್ಲೀನ್ ಮಾಡಿದ್ದಾರೆ ಸರ್. ಅಡುಗೆ ಸಿಬ್ಬಂದಿಗಳು ದಿನ ನಾವು ನಮ್ಮ ಶಾಲೆ ರಜಾ ಇದ್ರೆ ಅವ್ರು ಬಂದು ಇದನ್ನು ಕ್ಲೀನ್ ಮಾಡಿ ಹೋಗಿದ್ದಾರೆ ಸರ್. ನಮ್ಮ ಚಿಕ್ಕ ಮಕ್ಕಳು ಸಹಿತ ನಾವು ಕಲಿಬೇಕಂತ ಬರ್ತಾರೆ ಸರ್, ಬಟ್ ಹಿಂಗಾದ್ರೆ ಹೆಂಗ್ ಕಲಿದು ಸರ್. ದಯವಿಟ್ಟು ಸುಂದರವಾಗಿ ಕಟ್ಟಡ ಮಾಡಿಕೊಡಿ ಅಂತ ಕೇಳ್ಕೊತೀವಿ ಸರ್. ಈಗಾಗಲೇ ಒಂದು ಕಡೆ ಈ ಬಾರಿ ಅಂದರೆ ನಮ್ಮ ಶಾಲೆಯನ್ನು ಗುಣಮಟ್ಟದ ಶಾಲೆಯನ್ನು ಕಟ್ಟಿಕೊಡಿ, ಒಳ್ಳೆಯ ಕೊಠಡಿಯನ್ನು ನಮಗೆ ನಿರ್ಮಾಣ ಮಾಡಿಕೊಡಿ ಅಂತೇಳಿ ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟಿದ್ವಿ. ಆದರೆ ಮನವಿಗೆ ಇಲ್ಲಿವರೆಗೂ ಯಾರೂ ಸ್ಪಂದಿಸಿಲ್ಲ. ಆದರೆ ಇವತ್ತು ವಿದ್ಯಾರ್ಥಿನರ ಅಳಲು ಏನು ಅಂತಂದರೆ, ನಮಗೆ ಇಲ್ಲಿ ಅಂದರೆ ನಮ್ಮ ಪೋಷಕರು ಶಾಲೆಗೆ ಹೋಗುವುದೇ ಬೇಡ ಅಂತೇಳಿ, ನೀವು ಮನೆಯಲ್ಲಿ ಇದ್ದರೂ ಪರವಾಗಿಲ್ಲ ಶಾಲೆಗೆ ಹೋಗೋದೇ ಬೇಡ ಅನ್ನುವಂಥ ಆ ಮಾತನ್ನು ಇವತ್ತು ನಮ್ಮ ಪೋಷಕರು ಹೇಳ್ತಿದ್ದಾರೆ. ಹೀಗಾಗಿ ನಾವು ಶಾಲೆಗೆ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿದ ಸಹಿತ ನಮ್ಮ ಭವಿಷ್ಯಕ್ಕಾಗಿ ನಾವು ಇಲ್ಲಿ ಬರ್ತಿದ್ದೇವೆ. ಆದಷ್ಟು ಬೇಗ ಇಲ್ಲಿ ಅಂದರೆ ಶಿಕ್ಷಣ ಸಚಿವರು ಎಚ್ಚೆತ್ತುಕೊಂಡು, ಇಲ್ಲಿರುವಂತಹ ಸಚಿವರು ಶಂಕರ್ ಪಾಟೀಲ್ ಮಣಿಕಪುರ ಎಚ್ಚೆತ್ತುಕೊಂಡು ನಮಗೆ ಒಳ್ಳೆಯ ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಡಿ ಅಂತೇಳಿ ಇಲ್ಲಿ ವಿದ್ಯಾರ್ಥಿನರು ಕಣ್ಣೀರ ಹಾಕುವಂತಹ ದೃಶ್ಯಗಳು ಇಲ್ಲಿ ಮನಕೊಲುಕುವಂತಿದೆ. ಕ್ಯಾಮ್ರಾ ಪರ್ಸನ್ ಬರ ಜೊತೆ ಯಲ್ಲಪ್ಪ ಸೋದರಗುಪ್ಪ, ಟಿವಿ ಫೈವ್ ಹುಬ್ಬಳ್ಳಿ. ನೋಡಿ ಆ ಪುಟ್ಟ ಬಾಲಕ ಹೇಳೋದನ್ನು ಕೇಳಿಸ್ಕೊಳ್ತಿದ್ರೆ ಕರಳು ಚುರ್ರ ಅನ್ನತ್ತೆ, ಬಹಳ ನೋವಾಗುತ್ತೆ, ಬೇಜಾರಾಗುತ್ತೆ. ನೋಡಿ, ಆಕೆಗಿರುವಂತಹ ಜ್ಞಾನ ನಮ್ಮನ್ನಾಳುವಂಥ ಜನಪ್ರತಿನಿಧಿಗಳಿಗಿಲ್ಲ. ಆಕೆಗಿರುವಂತಹ ಕಾಳಜಿ ಇಚ್ಛಾಶಕ್ತಿ ಇವರಿಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಹೊಸ ಕಟ್ಟಡಗಳು ರಾರಾಜಿಸ್ತಾ ಇತ್ತು ಅಲ್ಲಿ. ನಿಮ್ಮ ಮಕ್ಕಳು ಓದ್ತಿಲ್ವಲ್ಲ ಅಲ್ಲಿ? ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ಫಾರಿನ್ಗಳಲ್ಲಿ ಓದ್ತಾ ಇದ್ದಾರೆ, ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲ ಅವ್ರ ಕಷ್ಟ, ನಮಗೆ ಗೊತ್ತು. ಯಾಕೆ ಹೇಳಿ, ನಾವು ಆ ಪ್ರದೇಶದಿಂದ ಬಂದಂತವ್ರು, ಗ್ರಾಮೀಣ ಭಾಗದಿಂದ. ಮೂಲಭೂತ ಹಕ್ಕು ಶಿಕ್ಷಣ, ಆ ಶಿಕ್ಷಣ ಪಡೆದುಕೊಳ್ಳೋಕೆ ಬೇಕಾದಂಥ ಒಂದು ಸೌಲಭ್ಯನ ಕೊಡೋಕ್ಕಾಗ್ತಿಲ್ಲ ರೀ ನಿಮ್ಮ ಕೈಲಿ. ಬೇರೆ ಬೇರೆದಕ್ಕೆಲ್ಲ ಕೋಟಿ ಕೋಟಿ ಖರ್ಚು ಮಾಡ್ತೀರಿ, ಅದ್ಯಾವುದೋ ಡಾಕ್ಯುಮೆಂಟ್ ಅಂತೆ ನಾಲ್ಕೈದು ಕೋಟಿ ಖರ್ಚು ಮಾಡ್ತಿರಲ್ರಿ. ಒಂದು ಕೋಟಿಲಿ ಎಲ್ಲ ಮುಗಿದು ಹೋಗುತ್ತೀರಿ. ಒಂದು ಕೋಟಿಯಲ್ಲಿ ನಾಲ್ಕು ಬಿಲ್ಡಿಂಗ್ಗಳು ಹೇಳ್ತಾವೆ ಅಂದರೆ ನಾಲ್ಕು ಕಟ್ಟಡಗಳು, ಕ್ಲಾಸ್ ರೂಮ್ಗಳು ಮಾಡ್ಬೋದು ಗ್ರಾಮೀಣ ಪ್ರದೇಶದಲ್ಲಿ. ಅದು ಮನಸ್ಸಿಂದ ಬರಬೇಕಾದ ಇಚ್ಛಾಶಕ್ತಿ, ಬದ್ಧತೆ. ನಿಮಗೇನಾದರೂ ಆ ಕಷ್ಟ ಗೊತ್ತಿದ್ರೆ, ಗ್ರಾಮೀಣ ಪ್ರದೇಶದ ಮಕ್ಕಳು ನೀವು ಆ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಶಾಲೆಯಲ್ಲಿ ಓದಿದರೆ ನಿಮ್ಗೆ ಅರಿವಾಗ್ತಾ ಇತ್ತು. ಅದು ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಅವರೇ, ನೀವು ಜಾಸ್ತಿ ಇದನ್ನು ಗಮನ ಹರಿಸ್ಬೇಕು. ಜೊತೆಗೆ ಬಿ ಸಿ ನಾಗೇಶ್ವರು ಅವ್ರು ಬಿಡಿ, ಬೆಂಗಳೂರಲ್ಲಿ ಕೂತ್ಕೊಂಡು ಆ ಕಡೆ ಭಾಗದ್ದು ಯಾವ ರೀತಿ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಅವ್ರ ಗಮನಕ್ಕೂ ಕೂಡ ನಾವು ತರ್ತಾ ಇದ್ದೀವಿ. ನಮಗೆ ಬೇಕಾಗಿರೋದು ಆ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಒಂದು ಮೂಲಭೂತ ಸೌಲಭ್ಯ, ಅಂದರೆ ಸರಿಯಾದಂಥ ಸುಸಜ್ಜಿತ ಕಟ್ಟಡ ಬೇಕೀಗ. ಹಾವು ಚೇಳುಗಳ ಕಾಟ ಬ್ಯಾಗ್ದಲ್ಲಿ ಹೊಕ್ಕೊಳ್ತವ್ರಿ ಮಳೆ ಬಂದರೆ. ಓಕೆ, ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ ಪಾಪ ಶಿಕ್ಷಕರು,
ಏನು ಮಾಡೋಕಾಗುತ್ತೆ ಅವರು ಶಿಕ್ಷಕರು ಏನು ಮಾಡೋಕಾಗುತ್ತೆ ಎಸ್ ಡಿ ಎಂ ಸರ್ ಏನು ಮಾಡೋಕಾಗುತ್ತೆ ಸರ್ಕಾರದಿಂದ ಅನುದಾನ ಬರಬೇಕಲ್ವಾ ಅವ್ರಿಗೂ ಕೂಡ ನೋಡಿ ಪಾಳು ಬಿದ್ದಿದೆ ಮನೆ ದೆವ್ವದ ಮನೆ ಆಗಿದೆ ಅದು ಆ ಮಕ್ಕಳ ಮುಂದಿನ ಭವಿಷ್ಯ ನಿಮಗೆ ಕಾಣ್ತಾ ಇಲ್ವಾ ನಮಗೆ ಏನು ಗೊತ್ತು ನಮಗೆ ಏನು ಕಾಣಿಸ್ತಾ ಇದೆ ಅಂದರೆ ಆ ಮಕ್ಕಳ ಭವಿಷ್ಯ ಎಲ್ಲೋ ಅತಂತ್ರ ಆಗ್ತಾ ಇದೆಯಾ ಪಾಪ ಮಕ್ಕಳ ಮುಂದಿನ ಗತಿ ಏನು ಈ ರೀತಿ ನಮಗೆ ಆ ಚಿಂತೆ ಕಾಡ್ತಾ ಇದೆ ಹಾಗಾಗಿ ಅವರ ಶಿಕ್ಷಣಕ್ಕೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಕಲ್ಲು ಹಾಕಬೇಡಿ ಈ ಬಗ್ಗೆ ಮಾತಾಡಕ್ಕೆ ಎಸ್ಡಿಎಂ ಸದಸ್ಯರು ಲಾದ್ ಸಾಬ್ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಏನಿದೆ ಹೆಬ್ಸೂರು ಗ್ರಾಮ ಸರ್ಕಾರಿ ಶಾಲೆ ನೋಡ್ತಾ ಇದ್ದೀವಿ ನಾವು ಈಗಲೂ ಆಗಲೂ ಬೀಳಂಗಿದೆ ಯಾಕೆ ಮುನೇನಕೊಪ್ಪ ಅವರು ಗಮನಕ್ಕೆ ತಂದಿಲ್ವಾ ಸರ್ ಈಗ ನೀವು ಇಲ್ಲ ಸರ್ ಮೊನ್ನೆ ಇದು ಎರಡು ಸಾರ ಮೇಲೆ ಅವಳು ಬಂದಿದ್ದಾರೆ ಓಕೆ ಎರಡು ಸಾರ ಬಂದಾಗ ನಾವು ಎರಡು ಸಾರ ಈಗ ಸರ್ ಬಂದಿದ್ರಿ ಮುನೇನಕೊಪ್ಪ ಸಾಹೇಬರು ಬಂದಿದ್ರಿ ಅಂದ್ರೆ ಮೊನ್ನೆ ಸರ್ ಬಹಳ ಬಹಳ ಅಂದ್ರೆ ಬಹಳ ಬಂದಿದ್ರಿ ಅವಳ ಹೌದು ಇತ್ತಾಗ ನಮ್ಮ ಶಾಲಿ ಸುತ್ತಮುತ್ತಲು ಅವಳಿಂದ ಬಹಳ ಬಂದಿತ್ತು ಅವಾಗ ನಮ್ಮ ಇವರು ನಮ್ಮ ಮುನೇನಕೊಪ್ಪ ಸಾಹೇಬರು ಬಂದಿದ್ರು ಒಳ್ಳೆ ಶಿಕ್ಷಣ ಅಧಿಕಾರಿಗಳು ಬಂದಿದ್ರು ಜಿಲ್ಲಾಧಿಕಾರಿಗಳು ಬಂದಿದ್ರು ಒಳ್ಳೆ ಇದು ನ್ಯಾಷನಲ್ ಇದು ಇದ್ರದ್ದನ್ನು ಬಂದಿದ್ರಿ ಓಕೆ ಬಂದು ಸರ್ವೆ ಮಾಡ್ಕೊಂಡು ಹೋಗ್ಯಾರ್ರಿ ಹೋಗಿ ಕಟ್ಟಿ ಕೊಡ್ತೇವಿ ಅಂತ ಅಂದಾರ್ರಿ ಇಲ್ಲ ಇವು ಡೆಮಾಲಿಷನ್ ಮಾಡ್ಬೇಕು ಬಹಳ ಅಂದ್ರೆ ಬಹಳ ತಳಗದವ್ ಸರ್ ಅವು ಅವೆಲ್ಲ ತಳಗಿದ್ದು ನೀರು ಬಂದು ಒಳ್ಳೆ ಕಟ್ಟಡ ಆಗಿನೂ ಬಹಳ ಜನ ಆಗ್ಬಿಟ್ಟು ಸರ್ ಈಗ ಸರಿ ಈಗ ಅಂದ್ರೆ ಅದೇ ಪ್ಲೇಸ್ ಅಲ್ಲಿ ಹೊಸ ಕಟ್ಟಡ ಮಾಡೋದು ಅಥವಾ ಬೇರೆ ಪ್ಲೇಸ್ ಏನಂದ್ರೆ ಸರ್ಕಾರದಿಂದ ಕೊಡ್ತಾ ಇದ್ರ ಹಂಗೆ ಇಲ್ಲ ಸರ್ ಅಂದ್ರೆ ಯಾರ ಭೂಮಿ ಕೊಡೋರ್ ಇದ್ರ ಅಂದ್ರೆ ಅವ್ರು ಹೇಳ್ರಿ ನಾವು ಹೊಸ ಕಟ್ಟಡ ಕಟ್ಟಿಸ್ಕೊಡ್ತೇವೆ ಅಂತ ಹೇಳಿದ್ರು ಮೊನ್ನೆ ಮೊನ್ನೆ ನಾವು ಮೀಟಿಂಗ್ ಮಾಡಿದ್ವಿ ಸರ್ ಮೀಟಿಂಗ್ ಮಾಡಿ ಹಿಂಗ್ರಿ ಇಡೀ ಊರನ್ನ ಕರ್ಸಿದ್ವಿ ಯಾವ್ದು ಅಂತಾರ ಭೂಮಿ ಕೊಡೋರ್ ಇಲ್ಲ ಅಂತಂದ್ರೆ ಅದಕ್ಕೆ ಅದೇ ಜಾಗದಾಗ ಹೈ ಎತ್ತರವಾಗಿ ಒಂದ್ ಐದಾರು ಫೂಟ್ ಹೈಟ್ ಮಾಡ್ಕೊಂಡು ಕಟ್ಟಿಸಿ ಕೊಡ್ಬೇಕಂತ ಆದ್ರೆ ಒಂದ ಸರ್ ಕಟ್ಟಿಸಿ ಕೊಡ್ತೇವೆ ಅಂತಂದ್ರ ಅದ್ರ ಆದಷ್ಟು ಲಘು ಆದ ಸರ್ ಯಾಕಂದ್ರೆ ಕಟ್ಟಡ ಮೋಸ್ಟ್ ಡೇಂಜರ್ ಒಳಗ ಐತೆ ಸರ್ ಅದು ಕರೆಕ್ಟ್ ಸರ್ ಕರೆಕ್ಟ್ ನಾವು ನೋಡ್ತಾ ಇದೀವಿ ಇಲ್ಲಿ ಹಾವು ಚೇಳು ಇವಾಗ ಅದು ಇನ್ನೊಂದು ಮಳೆ ಬಂದ್ರೆ ಮುಗಿತದು ಅದ ಸರ್ ಒಂದ್ ಹಳ್ಳ ಬಂದು ಹೋದ್ರ ಎಷ್ಟು ಹಾವು ಬರ್ತಾವ ನಮ್ಗ ಗೊತ್ತ ಸರ್ ಅಲ್ಲಿ ಹೊಳ್ಳಿ ಪಾಲಕರ ಕಿರಿಕಿರಿ ಬಹಳ ಆಗ್ಬಿಟ್ಟೈತೆ ಸರ್ ನಮ್ಗೆ ಕರೆಕ್ಟ್ ಕರೆಕ್ಟ್ ಹೌದು 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 ಪಾಲಕರೆಲ್ಲ ಫೋನ್ ಮಾಡ್ತಾರ ನೀವೇನ್ ಹೇಳ್ತೀರಿ ಅದ ನೀವು ತಿಳಿಸಿರಿಲ್ಲ ಮ್ಯಾಗ್ ತಿಳಿಸಿರಿಲ್ಲ ಅನ್ನೋದು ನಮಗ್ ಕಿರಿಕಿರಿ ಮಾಡಿ ಲಾಸ್ ಅವ್ರ ಹಂಗೆ ಏನ್ ಮೇಲೆ ರೀ ಕಾವೇರಿ ಅಕ್ಕಿ ಇದಾರೆ ಪೋಷಕರು ನಮಸ್ತೆ ಮೇಡಮ್ ಮೇಡಮ್ ಏನೀಗ ತಮ್ಮ ಮಕ್ಕಳನ್ನ ಶಾಲೆ ಕಳ್ಸೋಕ್ ಆಗ್ತಾ ಇಲ್ಲ ಭಯದಲ್ಲೇ ಕಳಿಸ್ತಾ ಇದ್ರಿ ಹಾವು ಚೇಳು ಮಳೆ ಬಂದ್ರೆ ಸಾಕು ಕೂರಂಗಿಲ್ಲ ಅಲ್ಲಿ ಎಂತ ಎಂತ ಪರಿಸ್ಥಿತಿ ಇದೆ ಹೇಳಿ ಹೇಳಿ ಅದ ಸರ ಮುನೇನಕೊಪ್ಪ ಸರ್ ಅವರಿಗೂ ಭೇಟಿ ಕೊಟ್ಟಿದ್ರು ಸರ್ ತಹಸೀಲ್ದಾರ್ ಸರ್ ಡಿ ಸಿ ಸರ್ ಮನವಿ ಪತ್ರ ಎಲ್ಲ ಕೊಟ್ಟಿವಿ ಸರ್ ಆದಷ್ಟು ಬೇಗನೆ ನಮ್ಗ ಅನುಕೂಲ ಮಾಡ್ಕೊಟ್ರ ಬೇಸಿಗೆ ರಜೆಯಲ್ಲಿ ಸರ್ ಮಕ್ಕಳು ಇರುದಿಲ್ಲ ಕಟ್ಟಡ ಅನುಕೂಲ ಆಗುತ್ತೆ ಹೌದು ಅದ ನಮ್ಮ ಮನವಿ ಸರ್ ಆದಷ್ಟು ಅನುಕೂಲ ಆಗ್ಬೇಕು ಸರ್ ನಮ್ಗ ಅಲ್ಲ ನಿಜಾಮ ನಿಜ ಈಗ ಅದ್ರಲ್ಲೂ ಪಾಪ ನಾವು ನೋಡ್ತಾ ಇದ್ವಿ ಅಲ್ಲಿ ನಮ್ಗೆ ನಮ್ಗೆ ಒಂಥರ ಕರಳು ಚೂರು ಅಂತಿದೆ ಅಲ್ಲಿ ನೋಡಕ್ ಆಗ್ತಿಲ್ಲ ಅಲ್ಲಿ ಸರ್ ಕಂಬಗಳೆಲ್ಲ ಕುಸಿದು ಬಿದ್ದಿವೆ ಮಕ್ಕಳು ಇಲ್ಲ ಟೈಮಿಗೆ ಬಿದ್ದಿದೆ ಓಕೆ ಸರ್ ಮಕ್ಕಳು ಒಳಗಡೆ ಕ್ಲಾಸ್ ಅಲ್ಲಿ ಇದ್ದಾಗ ಏನಾರ ಅನಾಹುತ ಆದ್ರೆ ಪೇರೆಂಟ್ಸ್ ಗಲಾಟೆ ಮಾಡ್ತಾರೆ ಸರ್ ನಿಜ ನಾವು ನಾವು ಅವ್ರ ಗಮನಕ್ಕೆ ತರ್ತಾ ಇದೀವಿ ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನ ಪಡ್ತಾ ಇದೀವಿ ಈಗ ಇನ್ನೊಂದು ಆರು ಏಳು ತಿಂಗಳು ಅಷ್ಟೇ ಚುನಾವಣೆ ಇದೆ ಅದ್ರ ಅಷ್ಟರೊಳಗಡೆ ಮುಗಿಸ್ಕೋಬೇಕು ಈಗ ಇದನ್ನ ಕೆಲಸ ಅಂತ ಹೌದು ಸರ್ ನಾವೀಗ ಹೇಳ್ತೀವಿ ಮನವಿ ಪತ್ರ ಕೊಟ್ಟು ಬಂದಿವಲ್ಲ ಸರ್ ಎಲ್ಲ ಫೈಟ್ ಮಾಡಿವಿ ಸರ್ ಆದಷ್ಟು ಬೇಗ ಸಚಿವರದಿಂದ ಅನುಕೂಲ ಆಗಬೇಕು ಸರ್ ನಮ್ಗೆ ಈ ಬೇಸಿಗೆ ರಜೆಯಲ್ಲಿ ಅನುಕೂಲ ಮಾಡಿಕೊಟ್ರೆ ಮತ್ತೆ ಜೂನ್ ಜೂನ್ ಅಲ್ಲಿ ಮಕ್ಕಳೇ ಮತ್ತೆ ಪಾಠ ಅನುಕೂಲ ಆಗ್ತದೆ ಸರ್ ಅವರಿಗೂ ಟೀಚರ್ ಸ್ಟಾಫಿಗೂ ಅನುಕೂಲ ಆಗುತ್ತೆ ಏನಪ್ಪ ನಾವು ಮಕ್ಕಳಿಗೆ ಹೆಂಗ್ ಪಾಠ ಹೆದರ್ಕೋತ ಪಾಠ ಮಾಡ್ತಾ ಇದಾರೆ ಅವ್ರ ಶಿಕ್ಷಕರನ್ನು ನಿಜ ನಿಜ ಈಗ ನೋಡಿ ಈಗ ನೋಡಿ ಶಿಕ್ಷಕರನ್ನು ಹೆದರ್ತಾನೆ ಕೇಳ್ತದೆ ಎಲ್ಲ ಇರೋದು ಮಕ್ಕಳು ಒಂದೆರಡು ಹೆಣ್ಣು ಮಕ್ಳು ಗಂಡು ಮಕ್ಳು ಇರ್ತಾವ ಸರ್ ನಾವು ನಮ್ದು ಭರವಸೆ ಮೇಲೆ ಬಿಟ್ಟಿರ್ತಾರ ಅವ್ರು ಸ್ಕೂಲಲ್ಲಿ ಅವ್ರು ಪಾಪ ಮತ್ತೆ ಮನೆಯಲ್ಲಿ ಕೂಡುದಿಲ್ಲ ಹೊಲ ಕೆಲಸ ಇದು ಮಾಡ್ತಾ ಇರ್ತಾರ ಅವ್ರು ಹೌದು ಮೇಡಮ್ ಈಗ ನೀವು ನಮ್ಮೂರಲ್ಲಿ ಶಾಲೆ ಇದೆ ಇಲ್ಲೇ ಕಲೀಲಿ ಅಂತ ಹೇಳಿ ಈಗ ನಮ್ಮಲ್ಲೇ ಚೆನ್ನಾಗಿ ಕೊಡ್ತಾ ಇದಾರೆ ಶಿಕ್ಷಣ ಅಂತ ಹೇಳಿ ಕಳಿಸ್ತೀರಿ ಹೌದು ಸರ್ ಪಾಪ ಈ ಈ ಸರ್ಕಾರದಿಂದ ಆಗ್ಬೇಕಾದಂತ ವ್ಯವಸ್ಥೆಗಳು ಆಗ್ಬೇಕು ಇಲ್ದಂದ್ರೆ ಮತ್ತೆ ಖಾಸಗಿ ಶಾಲೆಗೆ ಹಾಕುವುದಿತ್ತಲ್ವಾ ಅಲ್ವಾ ಆ ತರ ಬರುತ್ತೆ ಮೈಂಡ್ ಅಲ್ಲಿ ಅಂತ 100% ಸರ್ ಇದು ಮೈಂಡ್ ಅಲ್ಲಿ ಬಂದಿದೆ ನಾವು ಇದ್ದ ಇದ್ದ ಸ್ಕೂಲಿನ ಸ್ವಲ್ಪ ಸ್ಮಾರ್ಟ್ ಕಿಡ್ಸ್ ಟೈಪ್ ಮಾಡಿ ಇದು ಮಾಡಿ ಬೆಂಬಲ ಕೊಡೋನು ಕನ್ನಡ ಶಾಲಿ ಅಂತಂದ್ರ ಈಗೆಲ್ಲರೂ ಇದ್ದವ್ರ ಸರ ಖಾಸಗಿ ಶಾಲಿಗೆ ಹಾಕ್ತಾರ ಅದಕ್ಕೆ ನಾವೇನ್ ಅನ್ನೋದು ಖಾಸಗಿ ಶಾಲೆ ಬೇಡ ಸರ್ಕಾರಿ ಶಾಲೆ ಅನ್ನೋದು ಎಲ್ಲ ಫೆಸಿಲಿಟಿ ಇರ್ತೈತಿ ಗೌರ್ಮೆಂಟ್ ಇಂದ ಮಕ್ಕಳಿಗೆ ಅನುಕೂಲ ಮಾಡ್ಕೊಡೋನು ಅಂತಂದ ನಾವು ಎಲ್ಲ ಈಗ ಸ್ಕೂಲ್ ಅಡ್ಮಿಷನ್ ಸ್ಟಾರ್ಟ್ ಆದಾಗ ಎಲ್ಲ ಓಣಿದಾಗ ಹೋಗಿ ಹಿಂಗ್ ಹಾಕ್ರಿ ಚಲೋ ಐತಿ ನಾವು ಮೆಂಬರ್ಸ್ ಅದೀವಿ ಎಲ್ಲ ನಾವು ಅನುಕೂಲ ಮಾಡ್ಕೊಡ್ತೀವಿ ನಿಮ್ ಮಕ್ಕಳಿಗೆ
ಎಲ್ಲಾ ಪಾಠ್ಯ ಪುಸ್ತಕ ಹಿಡ್ಕೊಂಡು ಎಲ್ಲಾ ಅನುಕೂಲ ಮಾಡ್ಕೊಡ್ತೀವಿ ಸರ್ ಅಂತೆಲ್ಲ ನಾವ್ ಅವ್ರಿಗೆ ಭರವಸೆ ಕೊಟ್ಟು ಹಾಕಿಸ್ತೀವಿ ಸರ್. ಇದು ಮಳೆ ಬಂದು ಹಿಂಗೆಲ್ಲ ಮಕ್ಕಳ ಭವಿಷ್ಯ ಹಾಳಾಗ್ತದೆ ಸರ್. ಲಾಲ್ ಸಾಬ್ ಅವರೇ ಕೇಳಿಸ್ತಾ ಇದೆಯಲ್ವಾ? ತಾವು ಎಸ್ ಡಿ ಎಂ ಸಿ ಅವರು ಈಗ ಎಲ್ಲ ಒಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಇದನ್ನ ಧ್ವನಿ ಹತ್ತಬೇಕಾಗಿತ್ತು ಅಲ್ವಾ ಅಂತ ಎಲ್ಲರೂ ಒಕ್ಕಟ್ಟಾಗಿ ಲಾಲ್ ಸಾಬ್ ಅವರೇ ಒತ್ತಡ ಹಾಕ್ಬೇಕಿದು. ಇದು ಸುಮ್ನೆ ಸುಮ್ನೆ ಬರೋದಲ್ಲ ಇದು. ಇಲ್ಲ ಸರ್ ಹೋಗಿ ಮನವಿ ಪತ್ರ ಕೊಟ್ಟು ಬಂದಿವಲ್ಲ ಸರ್, ಮತ್ತೆ ಈಗ ಅವ್ರ ಆಕ್ಷನ್ ತಗೋಬೇಕು ಸರ್ ಇದಕ್ಕೆ. ನಿಜ ನಿಜ ಕಾವೇರಿ ಅವರು ಅದೇ ನಾನ್ ಲಾಲ್ ಸಾಬ್ ಅವರು ಹೇಳ್ತಾ ಇದಾರೆ. ಲಾಲ್ ಸಾಬ್ ಹೇಳಿ. ಹಾ ಸರ್, ನಾವ್ ಮೊನ್ನೆ ಖುದ್ದಾಗಿ ಹೋಗಿ ನಾವ ಖುದ್ದಾಗಿ ಮೂರ್ ನಾಲ್ಕು ಸರ ಸರ ನಾಲ್ಕು ಈಗ ಮೊನ್ನೆ ಮತ್ ಇದ ನೆರೆ ಆಳೆ ಆದ ಒಂದ್ ಎಂಟು ದಿನಕ್ಕ ಹೋಗಿ ಮತ್ತೆ ಡಿ ಸಿ ಅವ್ರಿಗೆ ಕೊಟ್ಟಿವಿ, ಶಿಕ್ಷಣಾಧಿಕಾರಿಗಳಿಗೆ ಕೊಟ್ಟಿವಿ ಸರ ಮನವಿ. ಹೊಳ್ಳಿ ನಮ್ಮ ಗ್ರಾಮ ಪಂಚಾಯತಿಯವ್ರಿಗೆ ಕೊಟ್ಟಿದ್ದೇವೆ ಸರ. ಹೊಳ್ಳಿ ಮತ್ತೆ ನಮ್ಮ ಮುನಿಯನಕೊಪ್ಪ ಸಾಹೇಬರಿಗೆ ಕೊಟ್ಟಿದ್ದೇವೆ ಸರ. ಇದೇ ನೋಡ್ರಿ ಸರ ತೊಂದ್ರೆ ಏನಾಗತ್ಬಿಟ್ಟೈತೆ ಅಂದ್ರ ಪಾಲಕರು ಈಗ ಎಷ್ಟೋ ಮಕ್ಕಳು ಅಬ್ಸೆಂಟ್ ಆಗತಾವ್ ಸರ್, ಅದ್ ಯಾವಾಗ ಬರ್ತೈತಿ ಏನ್ ಮಾಡ್ತೈತಿ ನಾವು ಅಂತಂದ ಪಾಲಕರಿಂದ ಬಹಳ ಅಂದ್ರ ಬಹಳ ಸರ ಕಿರಿಕಿರಿ ಆಗತೈತಿ. ಅದಕ್ ಸರ ನಮ್ ಮುನಿಯನಕೊಪ್ಪ ಸಾಹೇಬರು ಡೈಲಿ ಅಡ್ಡಾಡು ರೋಡ್ ನಾಗ ಇದೆ ಸರ್ ಇದು. ಮೇನ್ ರೋಡ್ಗೆ ಇದೆ ಸರ್, ಇದು ಮೇನ್ ರೋಡ್ಗೆ ಐತಿ. ಅದನ್ನ ನಮ್ಮ ಮುನಿಯನಕೊಪ್ಪ ಸಾಹೇಬರು ಅಲ್ಲ ನಿಜ ಈಗ ನೋಡಿ ಅವರು ದೊಡ್ಡ ದೊಡ್ಡ ಮಕ್ಕಳೆಲ್ಲ ಇಂತ ಸ್ಕೂಲ್ ಅಲ್ಲಿ ಹೋದ್ರೆ ಗೊತ್ತಾಗ್ತಿತ್ತು ಕಷ್ಟ ಅವ್ರಿಗೆ. ಹೌದು ಸರ್, ನಮ್ ಸ್ಕೂಲ್ ಆ ಮಕ್ಕಳ ವಿದ್ಯೆ ನೋಡಿದ್ರ ಸರ್ ಸ್ಟೇಟ್ ಲೆವೆಲ್ಗೆ ಫಸ್ಟ್ ಎರಡು ನಮ್ಮ ಸ್ಕೂಲ್ಗೆ ಎರಡು ಸ್ಟೇಟ್ ಲೆವೆಲ್ ಅವಾರ್ಡ್ ಬಂದಾವ ಸರ್. ಮಕ್ಕಳು ಕಲಿಯೋಲಿಕ್ಕೆ ಎಲ್ಲಾ ಸೌಕರ್ಯ ಓಕೆ ಅದಾವ ಸರ್. ಅಂತ ಹೊತ್ನಾಗ ಈಗ ಕಲಸೋರ್ ಇಲ್ಲ, ಕಲಸೋರ್ ಇದ್ದು ಮಕ್ಕಳು ಕಲಿಯೋರ್ ಇದ್ರು ಸುಸಜ್ಜಿತವಾದ ಒಂದು ಕಟ್ಟಡ ಇರ್ಲಿಲ್ಲ ಅಂದ್ರ ಹೆಂಗಾಗ್ಬಿಡ್ತ ಅಂದ್ರ ಬಹಳ ಅಂದ್ರ ಬಹಳ ಮನ್ಸಿಗೆ ಮುಜುಗರ ಆಕತಿ. ನಿಜ ನಿಜ ನಿಜ. ಈಗ 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 ಮುನಿಯನಕೊಪ್ಪ ಈಗ ಏನ್ ಭರವಸೆ ಕೊಟ್ಟಿದ್ದಾರೆ ಹೇಳಿ, ಈಗ ಕಟ್ಟಡ ಅವ್ರು ನಿರ್ಮಿಸ್ಕೊಡ್ತೇವೆ ಅಂತ ಹೇಳಿದಾರಲ್ವಾ ಸರ್? ಈಗ ಅವ್ರು ನಾವ್ ಮನೆ ನಮ್ಗೆ ಬಂದ ಅವತ್ತ ಇದಾದಾಗ ಏಳು ಕಟ್ಟಡ ಸಂಚಲನ ಮಾಡೇವಿ. ಅದ್ರೊಳಗೆ ತುರ್ತಾಗಿ ಈಗ ಒಂದ್ ಮೂರ್ ಕಟ್ಟಡ ಕೊಟ್ಟು ಈಗ ಸ್ಟಾರ್ಟ್ ಮಾಡ್ತೇವೆ ಅಂತ ಅಂದಾರ್ರಿ. ಅದೇನು ಒಂದ್ ಹಳ್ಳ ಬಂದಿತ್ತಲ್ ಸರ್, ಅವತ್ತ ಅವ್ರು ಹೇಳೋಗಿರ್ತಾರ. ಇವತ್ತಿಗಾದ್ರ ನಮ್ದೇನು ಏನು ಕೆಲ್ಸ ಪ್ರಾರಂಭನ ಆಗಿಲ್ಲ ಸರ್. ನಮ್ದೇನ್ ಭಯ ಐತಿ ಗೊತ್ತಂತ ಸರ್, ಅಟ್ಲೀಸ್ಟ್ ಅವನ್ ಕೆಡವಿದ್ರ ಅಂದ್ರ ಒಂದ್ ಮಕ್ಳಿಗೆ ಯಾವ್ದು ಭಯ ಇಲ್ದಂಗಾರ ಹೋಗ ಸರ್. ನಾವ್ ಮಕ್ಕಳನ್ನ ಅಲ್ಲಿ ಒಂದ್ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಕಡಿಗ್ ಗ್ರೌಂಡ್ನಾಗ ಕುತ್ಕೊಂಡಾದ್ರು ಓದಿಸ್ತೇವೆ. ಈಗ ಸರ್ ಹಳ್ಳಿ ಬಂದ್ ಹೋಗುದ್ರಿಂದ ಅಲ್ಲಿ ಎಷ್ಟು ನಾರಾಗತೈತ್ ಗೊತ್ತಂತ ಸರ್, ಕುಂದ್ರಕಾಗಲ್ ಸರ್. ನಿಜ ನಿಜ ನಮ್ಗೆ ಗೊತ್ತಾಗ್ತದೆ ಗೊತ್ತಾಗ್ತದೆ. ಬಂದ್ ಇದ್ ಮಾಡ ನಮ್ ಶಿಕ್ಷಣಾಧಿಕಾರಿಗಳು ಆದಷ್ಟು ಬೇಗ ಯಾಕೆ ಕೇರ್ಲೆಸ್ ಆಗತ್ತೆ ಅಂತ ನೋಡ್ತೀವಿ ಸರ್. ಓಕೆ ಓಕೆ ಲಾಸ್ ಅವ್ರೆ, ಥ್ಯಾಂಕ್ ಯು ಥ್ಯಾಂಕ್ ಯು ಕಾವೇರಿ ಅವರೇ, ಥ್ಯಾಂಕ್ ಯು ಮಾತಾಡೋದಕ್ಕೆ. ನೋಡಿ ಬಹಳ ಚೆನ್ನಾಗಿ ಅರ್ಥ ಆಗ್ತಿದೆ ನಮ್ಗೆ ಅಲ್ಲಿನ ಕಷ್ಟ ಹೇಗಿದೆ ಅಂತೇಳಿ. ಎಲ್ಲರೂ ಅದೇ ಒತ್ತಾಯವನ್ನು ಮಾಡ್ತಾರೆ, ನಮಗೆ ಏನು ಬೇಡ, ಎಲ್ಲ ಉತ್ತಮವಾಗಿದೆ, ಪಾಪ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ, ಎಲ್ಲ ಪ್ರೈಸನ್ನು ತೆಗೆದುಕೊಂಡ್ಬರ್ತದೆ, ಆಮೇಲೆ ಉತ್ತಮ ಗುಣಮಟ್ಟದ ಶಿಕ್ಷಣ ಟೀಚರ್ಸ್ ಕೊಡ್ತಾ ಇದ್ದಾರೆ. ಆದರೆ ಕಟ್ಟಡ ಬೇಕಷ್ಟೇ ಅವ್ರಿಗೆ. ಕಟ್ಟಡ ಅಲ್ಲರಿ, ಮನೆಯಲ್ಲದೆ ನಮಗೆ ಮನೆ ತಟ ತಟ ಅಂತ ಸೋರ್ತಿದ್ರೆ ನಾವು ಹೆಂಗೆ ಜೀವನ ಮಾಡಬೇಕಲ್ವಾ? ಹಾಗಾಗಿ ಕಟ್ಟಡಗಳು ಅವ್ರಿಗೆ ಶೀಘ್ರದಲ್ಲೇ ಬೇಕಾಗಿದೆ. ನೋಡಿ, ಸರ್ಕಾರಿ ಶಾಲೆ, ಅದರಲ್ಲೂ ಹೆಣ್ಣು ಮಕ್ಕಳ ಶಾಲೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣೊಂದು ಕಲಿತರೆ ಇಡೀ ಕುಟುಂಬವನ್ನೇ ಬೆಳಗ್ಬೋದು ಅಂತ. ಅಂದರೆ ಅದು ಕೇವಲ ಭಾಷಣಕ್ಕಷ್ಟೇ ಸೀಮಿತ ಆಗಬಾರ್ದು. ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಇರುವಂಥ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕಾದಂಥ ಜವಾಬ್ದಾರಿ ಅದು ಅಧಿಕಾರದಲ್ಲಿ ಯಾವ ಸರ್ಕಾರ ಇರುತ್ತೋ ಅದರದ್ದು. ಮುನಿಯನಕೊಪ್ಪ ಅವರು ಭರವಸೆ ಕೊಟ್ಟಿದ್ದಾರಂತೆ. ಮೊನ್ನೆ ನೆರೆ ಬಂದಿತ್ತಲ್ಲೋ, ಅಲ್ಲಿ ಪಕ್ಕದಲ್ಲಿ ಬೆಣ್ಣೆಹಳ್ಳ ಹರಿದೆ. ಬೆಣ್ಣೆಹಳ್ಳ ಉಕ್ಕಿ ಬಂತಂದರೆ ಈ ಶಾಲೆಗೆ ಪ್ರತಿ ಬಾರಿ ಕೂಡ ಇದು ಮುಳುಗಡೆ ಆಗುತ್ತೆ. ಸ್ವಲ್ಪ ಮೇಲ್ಮಟ್ಟಕ್ಕೆ ಹಾಕಿ, ಮೇಲ್ಮಟ್ಟಕ್ಕೆ ಸ್ವಲ್ಪ ಏರಿಸಿ ಮೇಲೆ ಬಿಲ್ಡಿಂಗನ್ನು ಕಟ್ಟಬಹುದು. ಅಥವಾ ಯಾರಾದರೂ ದಾನಿಗಳಿದ್ದರೆ ಸರ್ಕಾರ ಏನಾದರೂ ಅದು ರೇಟ್ ಏನಿದೆಯೋ ಭೂಮಿ ರೇಟು ಕೊಟ್ಟು ದುಡ್ಡನ್ನು ಕೊಟ್ಟು ಭೂಮಿ ಖರೀದಿ ಮಾಡಿ ಅಲ್ಲಿ ಅವ್ರಿಗೆ ಶಾಲೆ ನಿರ್ಮಾಣ ಮಾಡಬೇಕು. ಇಂದು ಎರಡು ಮೂರು ತಿಂಗಳಲ್ಲೇ ನಿಮಗೆ ಹೊಸ ಕಟ್ಟಡಗಳು ಆಗಿಬಿಡ್ತವೆ. ಕ್ಲಾಸ್ ರೂಮ್ ಏನು ಶಾಲೆ ಕಟ್ಟಡ, ಅದೇನು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲ, ಏನಲ್ಲ, ಎರಡು ಮೂರು ತಿಂಗಳಲ್ಲಿ ಮುಗಿಯುವಂಥ ಕೆಲಸ ಇದು. ಆದರೆ ಮುನಿಯನಕೊಪ್ಪ ಅವರು ಅಲ್ಲಿ ಅದೇ ರೋಡಲ್ಲಿ ಓಡಾಡ್ತಾರೆ ಇವರು, ಮೇನ್ ರೋಡಲ್ಲಿ ಹೆಪ್ಸೂರು. ಆದರೆ ಯಾಕೆ ಕ್ಯೂ ಹಾಕೋತಿಲ್ಲ ನೀವು? ಇನ್ನು ಯಾವ ರೀತಿ ಹೇಳಬೇಕು? ಅರ್ಜಿ ಕೊಟ್ಟಿದ್ದಾರಲ್ಲ ಅಲ್ಲಿ. ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಅಶೋಕ್ ಸಜ್ಜನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ, ಮತ್ತೆ ಅವ್ರನ್ನ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂತಂದರೆ ನೋಡಿ, ಈ ಹಳ್ಳಿಗಳಲ್ಲಿರುವಂತಹ ಶಾಲೆಗಳು ಯಾವಾಗ ಸುಸಜ್ಜಿತವಾದಂತಹ ಸೌಲಭ್ಯಗಳನ್ನು ಹೊಂದಿರ್ತಾವೋ ಆಗ ಅಲ್ಲಿ ಪ್ರತಿಭೆಗಳು ಅನಾವರಣ ಆಗ್ತವೆ. ನೋಡಿ, ಆ ಮುಗ್ಧ ಮಕ್ಕಳ ಮುಖಗಳನ್ನು ನೋಡ್ತಾ ಇದ್ರೆ ಮುಂದಿನ ಭವಿಷ್ಯ ಕಾಣ್ತಿದೆ. ಮುಂದಿನ ಪ್ರಜೆಗಳು, ಇಂದಿನ ಮಕ್ಕಳು ಅಂತ ಹೇಳ್ತಿರಲ್ಲ, ಅವರ ಭವಿಷ್ಯಕ್ಕೆ ನೀವೇ ಕಲ್ಲು ಹಾಕ್ತಾ ಇದ್ದೀರಿ, ಸಮಾಧಿ ಕಟ್ತಾ ಇದ್ದೀರಿ.
ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಅಶೋಕ್ ಸಜ್ಜನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೆಬಸೂರಿನ ಶಾಲೆಯ ದುಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಹೌದು, ನಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ. ಇದರ ಕಾಯಕಲ್ಪ ಯಾವಾಗ? ನಾನು ಕೂಡ ಅದೇ ಶಾಲೆಯ ಹಿರಿಯ ಶಿಕ್ಷಕ. ಓಕೆ ಓಕೆ ಓಕೆ. ಈಗ ಒಂದೇ ತಿಂಗಳಲ್ಲಿ ಅಕ್ಟೋಬರ್ ಸೆಪ್ಟೆಂಬರ್ 6 ರಿಂದ ಇಲ್ಲಿವರೆಗೂ 4 ಬಾರಿ ಅದಕ್ಕೆ ಪ್ರವಾಹ ನುಗ್ಗಿದೆ. 12 ವರ್ಷದಲ್ಲಿ 4 ಬಾರಿ 4 ವರ್ಷಕ್ಕೊಂದ್ಸಾರಿ ದೊಡ್ಡ ಪ್ರಮಾಣದ ಒಂದು ಜಲ ದಿಗ್ಬಂಧನ ಆಗಿ 5 ಕೊಠಡಿಗಳು ಸಂಪೂರ್ಣ ಅಪಾಯಕಾರಿ ಸ್ಥಿತಿಯಲ್ಲಿದ್ದಾವೆ. ಈಗಾಗಲೇ ಘನ ಸರ್ಕಾರ 7 ಕೊಠಡಿಗಳನ್ನು ಮಂಜೂರು ಮಾಡಿದ್ದಿದೆ. ಈ ಕೂಡಲೇ ಶಿಥಿಲಗೊಂಡಿರ್ತಕ್ಕಂತ ಕೊಠಡಿಗಳನ್ನ ನೆಲಸಮಗೊಳಿಸಿ ಮಂಜೂರಾಗಿರ್ತಕ್ಕಂತ ಹೊಸ ಕೊಠಡಿಗಳನ್ನ ಕೂಡಲೇ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಸಂಬಂಧಿಸಿದ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತೇವೆ ಸರ್. ಸರ್, ಈಗ ಮುನೇನ್ಕೊಪ್ಪ ಅವರು ಹೇಳಿದ್ರಲ್ಲ ಭೇಟಿ ಕೊಟ್ಟಿದ್ರು ನೆರೆ ಬಂದಂತ ಸಂದರ್ಭದಲ್ಲಿ. ಸರ್, ಈಗ ತಂಡ ಕೂಡ ಬಂದಿದೆ ಸರ್ ಅಲ್ಲಿಗೆ. ಯಾರು ಯಾರು? ಕೇಂದ್ರ ತಂಡ ಸೆಂಟ್ರಲ್ ಗವರ್ಮೆಂಟ್ ತಂಡ ಕೂಡ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗಿದೆ. ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದಿದ್ದಾರೆ, ಸನ್ಮಾನ್ಯ ಸಚಿವರು ಬಂದಿದ್ದಾರೆ ಸರ್. ಯಾಕೆ ವಿಳಂಬ ಆಗ್ತಿದೆ, ಶುರುವಾಗಬೇಕಾಗಿತ್ತಲ್ಲ ಈಗ? ಮಳೆ ಬರ್ತಾ ಇದೆ, ಮಳೆ ನಿಂತ ಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾರೆ ಸರ್. ಸರ್, ಈಗ ಅದೇ ಜಾಗ ಏನಿದೆ ಅಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ ಬೆಂಡ್ ಪಕ್ಕದಲ್ಲಿ ಬೆಣ್ಣೆ ಹಾಳಿದಲ್ಲ ಸರ್, ಪ್ರತಿ ಬಾರಿ ಹಿಂಗೆ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಪರ್ಯಾಯ ವ್ಯವಸ್ಥೆ ಏನಾದ್ರೂ ಮಾಡೋಕ್ಕಾಗುತ್ತಾ ಅಲ್ಲಿ ಜಾಗ? ಪರ್ಯಾಯ ವ್ಯವಸ್ಥೆ ಈಗಾಗಲೇ ನಾವು ಒಂದು ಗ್ರಾಮ ಮಟ್ಟದ ಬೃಹತ್ ಸಭೆಯನ್ನು ಮಾಡಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ ಸರ್. ಯಾರಾದ್ರೂ 1.5 ಎಕರೆಯಷ್ಟು ಜಮೀನು ಕೊಟ್ಟು ದಾನಿಗಳ ಮುಂದೆ ಬಂದ್ರೆ ಶಾಲಾ ಕಟ್ಟಡಕ್ಕೆ ಶಾಲೆಗೆ ಅವ್ರದೇ ಹೆಸರನ್ನ ಇಟ್ಟು ನಾವು ಸ್ಥಳಾಂತರ ಮಾಡುವಂತ ಯೋಜನೆ ಕೂಡ ಸಚಿವರ ಗಮನಕ್ಕಿದೆ ಸರ್. ಶಾಶ್ವತ ಪರಿಹಾರ ಆಗ್ಬೇಕನ್ನೋದು ನಮ್ಮ ಆಗ್ರಹ ಸರ್. ಇದೇ ರೀತಿ ರಾಜ್ಯದಲ್ಲಿ ಬೇರೆ ಬೇರೆ ಶಾಲೆಗಳು ಶಿಥಿಲಗೊಂಡಿದ್ದಾವೆ. ಕರೆಕ್ಟ್ ಕರೆಕ್ಟ್. ಸನ್ಮಾನ್ಯ ಶಿಕ್ಷಣ ಸಚಿವರು ಕೂಡ ಇದನ್ನ ತುರ್ತಾಗಿ ಗಮನಿಸ್ಬೇಕು ಸರ್. ನಿಜ ಅಲ್ಲ ಸರ್, ಈಗ ಸರ್ಕಾರ ಹೇಳುತ್ತಲ್ಲ ಸರ್, ಸರ್ಕಾರಿ ಶಾಲೆಗಳನ್ನು ಉಳಿಸ್ತೀವಿ, ಕನ್ನಡ ಶಾಲೆಗಳನ್ನು ಬೆಳೆಸ್ತೀವಿ ಅಂತ ಹೇಳಿ. ಬಟ್ ಎಲ್ಲ ಒಂದು ಕಡೆ ಆ ಒಂದು ಇಚ್ಛಾಶಕ್ತಿ ಕೊರತೆ ಕಾಣ್ತಾ ಇದೆ ನಮ್ಗೆ ಸಚಿವರದ ಆ ಭಾಗದಲ್ಲಿ. ಅಂದ್ರೆ ವಿಪರೀತ ಮಳೆ ಆಗ್ತಾ ಇರೋದ್ರಿಂದ ಎಲ್ಲಾ ಕಡೆನೂ ಬಹಳಷ್ಟು ಸಹಸ್ರಾರು ಕೊಠಡಿಗಳು ಈ ರೀತಿ ಶಿಥಿಲ ಆಗಿದಾವ ಸರ್. ಉದಾಹರಣೆ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿದಾವೆ, ನಮ್ಮ ಜಿಲ್ಲೆಯಲ್ಲಿ ಆಗಿದಾವೆ. ತಾವು ಯಾಕೆ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಾರ ಮಾತಾಡ್ತಾ ಇದ್ದೀರಾ? ಹಾಗೇನಿಲ್ಲ ಸರ್, ಸರ್ಕಾರ ಪ್ರಥಮ ಆದ್ಯತೆಯಲ್ಲಿ ಮಾಡ್ಬೇಕನ್ನೋದ ನಮ್ಮ ಆಗ್ರಹ ಸರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹೌದು ಸರ್. ಇಲ್ಲ ಸರ್, ಈಗ ಗ್ರಾಮೀಣ ಪ್ರದೇಶ ನಮ್ಗೆ ಗೊತ್ತಿದೆ, ಯಾಕಂದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲೇ ಕಲ್ತು ಬಂದವರು ಸರ್ಕಾರಿ ಶಾಲೆಯಲ್ಲಿ. ಬಟ್ ಎಲ್ಲೊಂದು ಕಡೆ ಉನ್ನತ ಗುಣ, ಈಗ ನಿಮ್ಮಂತ ಶಿಕ್ಷಕರು ಉನ್ನತ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ರಿ ಸರ್, ಆದ್ರೆ ವ್ಯವಸ್ಥೆಗಳಿಲ್ಲ ಅಂತ ಹೇಳಷ್ಟೇ. ಹೌದು ಸರ್, ಅದು ಪ್ರಥಮ ಆದ್ಯತೆಯನ್ನು ಕೊಡ್ಬೇಕು ಸರ್. ನಮ್ಮ ಶಿಕ್ಷಣಕ್ಕೆ, ನಮ್ಮ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೊಡ್ಲೇಬೇಕು ಸರ್. ನಮ್ಗೆ ನಾವು ಆಗ್ರಹಿಸ್ತೇವೆ. ನಿಜ. ಸರ್, ಈಗ ಅದು ಏನಿದೆ, ಬೇರೆ ಕಡೆ ವ್ಯವಸ್ಥೆ ಆಗ್ತಾ, ಗ್ರಾಮಸ್ಥರು ನಾವು ಫೋನ್ ಲೈನ್ ತಗೊಂಡಿದ್ವಿ, ಬೇರೆ ಕಡೆ ಜಾಗ ಕೊಡೋಕೆ ಹಿಂದೆ ಹಾಕ್ತಿದ್ದಾರೆ ಅಂತ, ಅದನ್ನ ಸ್ವಲ್ಪ ಮೇಲ್ದರ್ಜೆಗೆ ಏನಿಸಿ ಕಟ್ಬೋದು ಸರ್, ಚಾನ್ಸಸ್ ಇದೆಯಾ? ಇನ್ನೊಂದೇನು, ಎಕ್ಸ್ಪರ್ಟ್ಸ್ ಎಲ್ಲ ಏನ್ ಯೋಚನೆ ಮಾಡಿದಾರೆ ಸರ್, ಈಗ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇದೆ ಸರ್, ವಿಜಯಪುರ ಸೊಲ್ಲಾಪುರ ರೋಡ್ ಇದೆ, ಹುಬ್ಳಿ ಸೊಲ್ಲಾಪುರ ರೋಡ್ ಇದೆ. ಆ ರೋಡ್ ಪಕ್ಕದಲ್ಲಿ ಇರೋದ್ರಿಂದ ರೋಡ್ ಈಗಾಗ್ಲೇ ಬಹಳಷ್ಟು ಎತ್ತರದಲ್ಲಿ ಬಂದಿರೋದ್ರಿಂದ ಇದು ಗ್ರೌಂಡ್ ಮತ್ತು ಕಟ್ಟಡ ತಗ್ ಪ್ರದೇಶ ಆಗ್ಬಿಟ್ಟಿದೆ. ರಸ್ತೆಗಿಂತ ಎತ್ತರವಾಗಿ ಕಟ್ಟುವಂತ ಒಂದು ಯೋಜನೆಯನ್ನ ಹಾಕೊಳ್ತಾ ಇದಾರೆ ಸರ್ ಇಂಜಿನಿಯರ್ಸ್ ಎಲ್ಲ. ಅತ್ಯಂತ ಎತ್ತರವಾಗಿ ಕಟ್ಟಿ ಅದನ್ನ ನೀರ್ ಬರುವಂತಹದ್ದು ನೀರು ರೀತಿ ನುಗ್ತಾ ಇದೆ ಅನ್ನೋದನ್ನು ಕೂಡ, ಅದನ್ನ ನೀರಿನ ದಾರಿಯನ್ನು ಕೂಡ ಬದಲಾಯಿಸಬೇಕು ಅನ್ನುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಿಜ. ಸರ್, ಮೊದಲೇ ಈಗ ನೋಡಿ, ಸರ್ಕಾರಿ ಶಾಲೆಗಳಂದ್ರೆ ಮೂಗು ಮುರಿಯೋರು ಜಾಸ್ತಿ, ಖಾಸಗಿ ಶಾಲೆಗಳ ಮುಖ ಮಾಡ್ತಿದ್ದಾರೆ, ಇಂತಹ ಪರಿಸ್ಥಿತಿ ಅದನ್ನು ಜಾಸ್ತಿ ಆಗುತ್ತೆ ಅಂತ ಇವೆಲ್ಲ ನೋಡ್ತಾ ಇದ್ರೆ ಸರ್ ಮಕ್ಕಳು, ಅದು ನಮ್ಗೆ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಅಂತದ್ರಲ್ಲಿನೂ ಕೂಡ ನಾವು ಪರದಾಡಿ ಶಿಕ್ಷಣ ಕೊಡುವಂತ ಸ್ಥಿತಿ ಆಗಿದೆ ಸರ್. ಕರೆಕ್ಟ್ ಸರ್. ನಮ್ಗೆ ಬೇಸರ ಅನಿಸುತ್ತೆ ಸರ್, 7 ಜನ ಮಹಿಳೆಯರು ಇದಾರೆ, ಹೆಣ್ಮಕ್ಳು ಶಾಲೆ ಬೇರೆ ಅದು. ಹೌದು, ಹೆಣ್ಮಕ್ಳು ಶಾಲೆ. ಹೆಣ್ಮಕ್ಳು ಸರ್, ಬಾಲೆಯರು ಕಣ್ಣೀರ್ ಹಾಕ್ತಾರೆ ಸರ್ ಅಲ್ಲಿ, ಜಾರಿ ಜಾರಿ ಬೀಳ್ತಾರೆ ಸರ್ ಮಕ್ಕಳು. ಆಮೇಲೆ ಮಕ್ಕಳು ಚೆನ್ನಾಗಿ ಓದ್ತಾ ಇದಾರೆ ಸರ್ ಅಲ್ಲಿ, ರಾಜ್ಯ ಮಟ್ಟದ ಪ್ರಶಸ್ತಿ ಹೇಳ್ತಾ ಇದ್ರು ನಮ್ಗೆ. ಹೌದು ಸರ್, ಹೌದು ಶಾಲೆಗೂ ಕೂಡ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದೆ. ಮಕ್ಕಳು ಕೂಡ ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಲೆಕ್ಕದಲ್ಲಿ ಉತ್ತಮವಾದ ಒಂದು ಜಾಣ ವಿದ್ಯಾರ್ಥಿನಿಯರು ನಮ್ಮ ಶಾಲೆಯಲ್ಲಿ ಇದಾರೆ ಸರ್. ನಿಜ. ಸರ್, ಈಗ ಏನಂದ್ರೆ ಇನ್ನೊಂದು 6-7 ತಿಂಗಳು ಸರ್ ಚುನಾವಣೆ ಬಂದ್ಬಿಟ್ಟು, ಅಷ್ಟೊಳಗಡೆ ಮುಗಿಯಬೇಕು ಅಂತ ಆಮೇಲೆ ಕೇಳೋಕೆ ಹೋದ್ರೆ ಯಾರು ಕಿವಿ ಹಾಕೊಳ್ಳಲ್ಲ. ಇದು ಈಗಾಗಲೇ ಮಂಜೂರಾಗಿರ್ತಕ್ಕಂತ ಕಟ್ಟಡಗಳು, CSR ದಲ್ಲಿ 4 ಕೊಠಡಿಗಳು ಮತ್ತು ಶಿಕ್ಷಣ ಇಲಾಖೆಯಿಂದ 3 ಕೊಠಡಿಗಳು ಏನ್ ಮಂಜೂರಾಗಿದ್ದಾವೋ ಅವನ್ನು ಶೀಘ್ರವಾಗಿ ಪ್ರಾರಂಭಿಸ್ತಾರ, ನಮ್ಮ ಮಕ್ಕಳು ಸುಂದರವಾದಂತಹ ಕಟ್ಟಡದಲ್ಲಿ ಕಲಿತಾರ ಅನ್ನುವಂತ ಒಂದು ತುಂಬಾ ಭರವಸೆ ಇದೆ ಸರ್. ನಿಜ. ಅಲ್ಲ, ನಾವು TV5 ಕೂಡ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ, ಸಚಿವರ ಗಮನಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದೀವಿ, ಪೋಷಕರನ್ನು ಕೂಡ ನಾವು ಮಾತಾಡಿಸಿದ್ವಿ. ಅಂದ್ರೆ ನಮ್ದು ಕೂಡ ಅದೇ ಉದ್ದೇಶ, ಒಂದು 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 ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ, ಕಟ್ಟಡಗಳು ಆದಷ್ಟು ಬೇಗ ಆಗಬೇಕು. 282 ಹೆಣ್ಮಕ್ಳು ಇದಾವೆ ಸರ್ ನಮ್ಮ ಶಾಲೆಗೆ ಬರ್ತಕ್ಕಂತ ಎಲ್ಲಾ ಮಕ್ಕಳು, BPL ಮಕ್ಕಳು, ಅಲ್ಪಸಂಖ್ಯಾತ ಮಕ್ಕಳು, ಶೆಡ್ಯೂಲ್ಡ್ ಮಕ್ಕಳು, ಅವರನ್ನ ನಾವು ನಮ್ಮ ಮನೆ ಮಕ್ಕಳ ತರ ಕಾಳಜಿ ಮಾಡಿ ಶಿಕ್ಷಣ ಕೊಡ್ತಾ ಇದ್ದೀವಿ. ಪೂರಕ ವಾತಾವರಣ ಆಗ್ಬೇಕು ಸರ್, ನಮ್ಗೆ ಸಾಕು ಸಾಕಾಗಿ ಹೋಗಿದೆ, ದಿನ ಸಾಯೋರಿಗೆ ಅಳೋರು ಯಾರು ಅನ್ನೋ ತರ. ಕರೆಕ್ಟ್.
ಸರ್ ಈಗ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಏನಾದ್ರೂ ಗಂಡು ಮಕ್ಕಳ ಶಾಲೆಗೆ ಏನೋ ಇದು ಮಾಡಿದಾರಂತಲ್ಲ? ಹೌದು ಸರ್, 4 ಕೊಠಡಿಗಳನ್ನ ಪಾಪ ಅವರು ಎರವಲಾಗಿ ಕೊಟ್ಟಿದ್ದಾರೆ ಸರ್. ತಮ್ಮ ಇರ್ತಕ್ಕಂತ 10 ಕೊಠಡಿಗಳಲ್ಲಿ 4 ಕೊಠಡಿಗಳನ್ನ ನಮ್ಗೆ ಕೊಟ್ಟಿದ್ದಾರೆ ಸರ್. 1-3 ವರ್ಗದ 4 ನಲಿಕಲಿ ಕೊಠಡಿಗಳಿಗೆ, ನಮ್ಮ 10 ಕೊಠಡಿಗಳಲ್ಲಿ 5 ಕೊಠಡಿಗಳು ಏನ್ ಪ್ರವೇಶ ಮಾಡ್ಲಿಕ್ಕೆ ಬರಲ್ಲ ಸರ್. ಸರ್ ನನಗೊಂದು ಹೌದು ಅಲ್ಲ, ನನಗೊಂದು ಏನ್ 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 ಬೇಜಾರಾಗ್ತಿದೆ ಅಂತಂದ್ರೆ, ತಾವು ರಾಜ್ಯಾಧ್ಯಕ್ಷರಾಗಿದ್ದೀರಿ, ಆ ಶಾಲೆಯಲ್ಲಿ ಶಿಕ್ಷಕರು ಕೂಡ, ಬಟ್ ಯಾಕೆ ತಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯಬಹುದಾಗಿತ್ತು ಅಂತ? ಸರ್, ನಾವು ಈಗ ನಿರಂತರ ಪ್ರಯತ್ನದಲ್ಲಿ ಇದ್ದಾಗೇನೆ ನಮ್ಗೆ 7 ಕೊಠಡಿಗಳು ಮಂಜೂರಾಗಿದಾವೆ ಸರ್, ಇಲ್ಲಾಂದ್ರೆ ನಮ್ದು ಹಂಗೆ ಇರ್ತಿದ್ವಿ ನಾವು. ಕರೆಕ್ಟ್ ಕರೆಕ್ಟ್, ಹೌದು ಹೌದು. ಹ್ಞೂ ಸರ್, ನಿರಂತರ ನಾವು ಸರ್ಕಾರದ ಗಮನ ಸೆಳೆದು 7 ಕೊಠಡಿಗಳು ಎಲ್ಲಾ ಕಡೆ 2-1 ಕೊಟ್ರೆ, ನಮ್ಗೆ ಕೊಟ್ರೆ ಇಷ್ಟು ಕೊಠಡಿಗಳನ್ನು ಕೊಡಿ, 7 ಕ್ಲಾಸ್ 7 ಕೊಠಡಿ ಅಂತ ಹೇಳಿ ಮನವೊಲಿಸಿ ಕಟಿ ಬಿದ್ದು ಹಠ ಬಿದ್ದು ಜನನಾಯಕರೊಂದಿಗೆ ಮತ್ತು ಸ್ಥಳೀಯ SDMC ಅವರ ಸರ್ಕಾರದೊಂದಿಗೆ ನಾವು ಮಂಜೂರು ಮಾಡ್ಕೊಂಡಿದೀವಿ ಸರ್. ಆ 7 ಕೊಠಡಿ ಬಂದಿದ್ದು ನಮ್ಗೆ ಈಗಾಗಲೇ ಅರ್ಧ ಜಯ, ಇನ್ನ ಅರ್ಧ ನಾವು ಪ್ರಾರಂಭ ಮಾಡ್ರಿ ಅಂತ ಹೇಳ್ತೀವಿ. ಕರೆಕ್ಟ್ 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 ಕರೆಕ್ಟ್. ಹಾ ಸರ್. ಸರ್, ಅದೇ ಅದೇ ಅದೇನು ದೊಡ್ಡದಾಗಲ್ಲ ಸರ್, ಈಗ ಒಂದು 7 ಕಟ್ಟಡ ಅಂತಂದ್ರೆ ಒಂದು 3-4 ತಿಂಗಳಲ್ಲಿ ಈಗ ನೆಕ್ಸ್ಟ್ ಬೇಸಿಗೆ ಅಷ್ಟೊಳಗಡೆ ಮುಗಿಸ್ಬೇಕು ಅಂತ ಹೇಳಿ. ಹೌದು ಸರ್, ಅಲ್ಲಿವರೆಗೂ ಈಗ ನಾವು ಮತ್ತೆ ಸರ್ದಿ ಅಂತರ ಮಾಡ್ಕೋಬೇಕು ಸರ್, ಇಲ್ಲಾಂದ್ರೆ ಈಗ ಇದ್ದ 5 ಕೊಠಡಿಗಳು ಅವ್ರ 4 ಕೊಠಡಿಗಳು ಅದೇ ರೀತಿ ನಾವು ಹೊಂದಾಣಿಕೆ ಮೇಲೆ ಹೋಗ್ಬೇಕು ಸರ್ ಕೊಠಡಿಗಳಾಗೋರು. ಹೌದು 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 ಹೌದು. ಹ್ಞೂ ಸರ್. ಅಂದ್ರೆ ಅಂದ್ರೆ ನಿಮ್ಗೆ ನಿಮ್ಗೆ ಎಲ್ಲಾ ರೀತಿಯಾದಂತ ಸಹಕಾರ ಸಿಗ್ತಾ ಇದೆ ಅನ್ನಂಗಾಯ್ತೀಗ ಬೇರೆ ರೀತಿ? ಹೌದು ಸರ್. ಸರ್, ಊರವರು ಬೃಹತ್ ಗ್ರಾಮ ಸಭೆ ಮಾಡಿದಾಗ ಅವ್ರೆಲ್ಲ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮೂರ್ ಶಾಲೆ ಹಿಂಗಾಗ್ಬಾರ್ದು, ಇದಕ್ಕೆ ಶಾಶ್ವತ ಪರಿಹಾರ ಮಾಡ್ಬೇಕು ಅಂತ ಹೇಳಿ ಒಂದು ಈಗ ಹೆಂಗ್ ಬೃಹತ್ ಸಮ್ಮೇಳನ ಮಾಡ್ತೀವಿ, ಬೃಹತ್ ಸಭೆ ಮಾಡಿದೀವಿ ಸರ್ ಆ ಊರಲ್ಲಿ. ನಿಜ 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 ನಿಜ. ಹ್ಞೂ ಸರ್. ಈಗ ಈಗ ಹೆಬ್ಸೂರು ಶಾಲೆ ಏನಾದ್ರೂ ಈಗ ತಮ್ಮ ಬೇಡಿಕೆ ಏನಿದೆ ಅದು ಈಡೇರಿದ್ರೆ ತಮ್ಮ ಮಾಧ್ಯಮದ ಮೂಲಕನೇ ನಾವು ಕರೆ ಕೊಡ್ತೇವೆ. ಯಾರಾದ್ರೂ NGOs ಕೂಡ ಬಂದು ನಮ್ಮ ಶಾಲೆ ಅಡಾಪ್ಟ್ ಮಾಡ್ಕೊಂತೇವೆ ಅಂದ್ರೂ ಕೂಡ ನಾವು ಸಂತೋಷದಿಂದ ಅವ್ರಿಗೆ 10 ಕೊಡ್ತೇವೆ ಶಾಲೆನ. ಖಂಡಿತ ಖಂಡಿತ ಖಂಡಿತ. ಸರ್, ಇದು ಇದು ಇಡೀ ರಾಜ್ಯಕ್ಕೆ ಮಾದರಿ ಆಗ್ಬೇಕು ಅನ್ನೋದು ನಮ್ಮ ನಮ್ಮ ಆಶಯ ಸರ್. ಹೆಬ್ಸೂರು ಶಾಲೆ ಇದೆ, ಅದೇ ನಮ್ದು ಸರ್, ನಮ್ದು ಕೂಡ. ಈಗಾಗಲೇ ಲಯನ್ಸ್ ಕ್ಲಬ್ ನವರು ಕೂಡ ನಾಳೆ ಬಂದು ಶಾಲೆಗೆ ಭೇಟಿ ಕೊಡ್ತಾ ಇದಾರೆ ಸರ್, ರೋಟರಿ ಕ್ಲಬ್ ನವರು. ರೋಟರಿ ಕ್ಲಬ್ ಮಿಡ್ ಟೌನ್ ಹುಬ್ಳಿ ಅವರು ನಾಳೆ ನಮ್ದು ಇದು ನಿಮ್ಮ ಮೂಲಕ ಎಲ್ಲ ಗಮನ ತಗೊಂಡು ನಾವು ಶಾಲೆ ಭೇಟಿ ಕೊಡ್ತಾ ಇದೇವೆ ಅಂತ ಹೇಳಿದ್ದಾರೆ. ಆ ರೀತಿ ಯಾರಾದ್ರೂ ಮುಂದೆ ಬಂದು ನಮ್ಮ ಶಾಲೆ ದತ್ತು ತಗೊಂಡ್ರು ಕೂಡ ನಾವು ಸ್ವಾಗತಿಸ್ತೇವೆ. ಹೌದು, ಬಟ್ ಬಟ್ ಅದಕ್ಕಿಂತ ಬಟ್ ಸರ್ಕಾರ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಂತ ನಮ್ ನಮ್ಮ ಆಗ್ರಹ ಒತ್ತಾಯ ಅಷ್ಟೇ. ನಮ್ದು ಕೂಡ ಸರ್, ನಮ್ದು ಆಗ್ರಹ ಒತ್ತಾಯ ಹಕ್ಕು ಒತ್ತಾಯ ಮಾಡ್ತೀವಿ ಸರ್. ನಾವು ಮಕ್ಕಳಿಗೆ ಶಿಕ್ಷಣ ಪಡೆಯುವ ಹಕ್ಕಲ್ವಾ? ಕರೆಕ್ಟ್. ಅದೇ ರೀತಿ ರಾಜ್ಯದಲ್ಲಿ ಸಹಸ್ರಾರು ಶಾಲೆಗಳು ಈ ರೀತಿ ಪ್ರವಾಹ ತುತ್ತಾಗಿದಾವು, ಅವೆಲ್ಲವನ್ನ ಗಮನ ಕೊಡಬೇಕು ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರು. ನಿಜ ನಿಜ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಅಶೋಕ್ ಅವರೇ ಮಾತಾಡೋದಕ್ಕೆ. ನೋಡಿ, ಇವರು ರಾಜ್ಯಾಧ್ಯಕ್ಷರು, ಶಿಕ್ಷಕರ ಸಂಘದವರು, ಆಮೇಲೆ ಅದೇ ಶಾಲೆ ಶಿಕ್ಷಕರು ಕೂಡ ಹೌದು, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಮಂಜೂರಾಗಿದೆ ಮಂಜೂರಾಗಿದೆ ಅರ್ಧ ಕೆಲಸ ಮುಗಿದಂಗೆ, ಇನ್ನೂ ಕಟ್ಟಡ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ನೋಡೋಣ, ಈ ಮಳೆ ಸ್ವಲ್ಪ ಕಡಿಮೆ ಆಗಲಿ, ಆ ಭಾಗದಲ್ಲಿ ಮಳೆ ಸ್ವಲ್ಪ ಆಗ್ತಿದೆ, ಬಿಟ್ಟು ಬಿಟ್ಟು ಬರ್ತಾ ಇದೆ ಮಳೆ. ಅದು ಕಂಪ್ಲೀಟಾಗಿ ನಿಂತ ಮೇಲೆ ಇವರು ಕಾಮಗಾರಿಯನ್ನು ಶುರು ಮಾಡಬೇಕಾಗಿದೆ. ಶಿಕ್ಷಣ ಸಚಿವರು ನಾಗೇಶ್ ಅವರು ಕೂಡ ನೀವು ಗಮನಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೀವಿ ನಾವು, ಮುಂದೆ ಬರುತ್ತೆ ಕೂಡ. ಜೊತೆಗೆ ಮುನೇನಕೊಪ್ಪ ಅವರು ಕೂಡ ಅದೇ ಭಾಗದವರು, ಅದೇ ಕ್ಷೇತ್ರದವರು ಕೂಡ ಹೌದು. ಆದಷ್ಟು ಬೇಗ ಹೆಣ್ಣು ಮಕ್ಕಳ ಕಲಿಕೆಗೆ ನೀವು ಅನುವು ಮಾಡಿಕೊಡಬೇಕು, ಇಲ್ಲದೇ ಇದ್ದರೆ ಆ ಹೆಣ್ಣು ಮಕ್ಕಳ ಶಾಪ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಜನ ಮಾತನಾಡ್ತಾ ಇದ್ದಾರೆ.